ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ನೀಟ್ ಎಕ್ಸಾಮಿನೇಷನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಮತ್ತು ಅಪ್ಲಿಕೇಶನ್ ಫಾರ್ಮನ್ನು ಹೇಗೆ ಫಿಲ್ ಮಾಡಬೇಕು ಅನ್ನೋದರ ಒಂದು ಡೀಟೇಲ್ಡ್ ಆದ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ಮೇ ಬಿ ವಿಡಿಯೋ ಈಸ್ ಆಫ್ ಮೋರ್ ದ್ಯಾನ್ 30 ಮಿನಿಟ್ಸ್. ಸೊ ನಿಮಗೆ ಪೇಷನ್ಸ್ ಇದೆ ಅಂತಂದರೆ, ಸೊ ನಿಮಗೇನಾದರೂ ಇದರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಬೇಕು ಅಂತ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಸೊ ಸೀ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಇದರ ಜೊತೆಗೆ ನಿಮಗೇನಾದರೂ ನನ್ನ ಒಂದು ಪರ್ಸ್ನಲ್ ಗೈಡೆನ್ಸ್ ಅಪ್ಲಿಕೇಶನ್ ಫಾರ್ಮನ್ನು ಹಾಕೋದ್ರಿಂದ ಹಿಡಿದು ಸೊ ಕಂಪ್ಲೀಟ್ ಅಡ್ಮಿಷನ್ವರೆಗೆ ಬೇಕು ಅಂತ ಇದ್ದರೆ ಈ ಒಂದು ಮೊಬೈಲ್ ನಂಬರಿಗೆ ನೀವು ನಿಮ್ಮ ವಾಟ್ಸಪ್ಪಿನಿಂದ ಮೆಸೇಜನ್ನು ಮಾಡ್ಬೋದು. ಸೊ 8277448606. ಸೊ ಇದು ಕಂಪ್ಲೀಟ್ ಪೇಯ್ಡ್ ಗೈಡೆನ್ಸ್ಗೆ ಮಾತ್ರ ಸಂಬಂಧಪಟ್ಟಿದ್ದಾಗಿರ್ತದೆ. ಉಳಿದಂತೆ ಎಲ್ಲವನ್ನು ಕೂಡ ಯೂಟ್ಯೂಬಲ್ಲಿ ಫ್ರೀಯಾಗಿ ಮಾಡಿರ್ತೀನಿ. ಸೊ ನಿಮಗೇನಾದರೂ ನನ್ನ ಕಡೆಯಿಂದ ಪರ್ಸ್ನಲ್ ಆದ ಗೈಡೆನ್ಸ್ ಬೇಕು, ನನ್ನ ಜೊತೆ ಮಾತಾಡಬೇಕು, ಸೊಲ್ಯೂಷನ್ ಕ್ವಶನ್ಸ್ಗಳನ್ನ ಕೇಳಿ ಸೊಲ್ಯೂಷನ್ನ ಪಡ್ಕೊಳ್ಬೇಕು ಅಂತ ಅಂದರೆ ಯು ಕ್ಯಾನ್ ಮೆಸೇಜ್. ಫೈನ್. ಸೊ ನಮಗೆಲ್ಲ ಗೊತ್ತಿದೆ ಆಲ್ರೆಡಿ 9ನೇ ತಾರೀಕಿನಿಂದ ಅಪ್ಲಿಕೇಶನ್ ಫಾರ್ಮ್ ಸ್ಟಾರ್ಟ್ ಆಗಿದೆ, ನೆಕ್ಸ್ಟ್ 9ನೇ ತಾರೀಕಿನ ತನಕ ಟೈಮನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕರೆಕ್ಷನ್ ಇನ್ ಪರ್ಟಿಕ್ಯುಲರ್ಸ್ ಅಂತ ಇದೆ, ಟು ಬಿ ಇಂಟಿಮೇಟೆಡ್ ಲೇಟರ್ ಇನ್ ದ ವೆಬ್ಸೈಟ್. ಬಟ್ ಒಂದು ಕಡೆ ಬ್ರೋಷರ್ದಲ್ಲಿ ಕೊಟ್ಟಿರುವಂಥದ್ದು ಕರೆಕ್ಷನ್ಗೆ ಟೈಮ್ ಕೊಡೋದಿಲ್ಲ ಅಂತೇಳಿ, ಬಟ್ ಜನರಲಿ ಹಾಗೆ ಮಾಡೋದಕ್ಕೆ ಆಗೋದಿಲ್ಲ, ಕರೆಕ್ಷನ್ಗೆ ಟೈಮ್ ಕೊಟ್ಟೇ ಕೊಡ್ತಾರೆ, ಅದರ ಡೇಟನ್ನು ಹೇಳ್ತಾರೆ. ಸೊ ಅದಾದಮೇಲೆ ಜನರಲ್ ಎನ್ ಆರ್ ಐದವರಿಗೆ 1700, OBC ಅವರಿಗೆ ಅಥವಾ ಜನರಲ್ EWS ಇವರಿಗೆ 1600, ಆ್ಯಂಡ್ SC ST PWD ಥರ್ಡ್ ಜೆಂಡರ್ ಇದ್ದರೆ 1000 ರುಪೀಸ್ ಅಪ್ಲಿಕೇಶನ್ ಫಾರ್ಮನ್ನು ನೀವು ಪೇ ಮಾಡಬೇಕಾಗ್ತದೆ. ಇದು ಆಟೋಮೆಟಿಕಲಿ ಜನರೇಟ್ ಆಗಿಬಿಡ್ತದೆ, ನೀವು ನಿಮ್ಮ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿದಾಗ ಅದಕ್ಕೆ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇನ್ನು ಅನೌನ್ಸ್ಮೆಂಟ್ ಆಫ್ ದ ಸಿಟಿ ಆಫ್ ದ ಎಕ್ಸಾಮಿನೇಷನ್ ಇರ್ಬೋದು, ಅಡ್ಮಿಟ್ ಕಾರ್ಡ್ ಇರ್ಬೋದು, ಅದು ಆಮೇಲೆ ಹೇಳ್ತಾರೆ. ಸೊ 5ನೇ ತಾರೀಕು ಎಕ್ಸಾಮಿನೇಷನ್ ಇದೆ, ಗೊತ್ತೇ ಇದೆ ನಮಗೆ, 200 ಮಿನಿಟ್ಸ್ ಎಕ್ಸಾಮಿನೇಷನ್ ಇರ್ತದೆ. ಸೊ ಟೈಮಿಂಗ್ ಆಫ್ ದ ಎಕ್ಸಾಮಿನೇಷನ್ 2 PM to 5:20 ಇರ್ತದೆ. ಆ್ಯಂಡ್ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ, ಈ ವರ್ಷ NTA ದವರು ನಾವು ಯಾವಾಗ ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಅನ್ನೋದನ್ನು ಮೊದಲೇ ಹೇಳಿರುವಂಥದ್ದು. ಆಲ್ಮೋಸ್ಟ್ 1 ತಿಂಗಳು ಆದ ಮೇಲೆ 5ನೇ ತಾರೀಕು ಮೇ ನಿಮ್ಮ ಎಕ್ಸಾಮಿನೇಷನ್ ಇರ್ತದೆ, 14th June 2024 ನಿಮ್ಮ ರಿಸಲ್ಟ್ ಅನೌನ್ಸ್ ಆಗ್ತದೆ. ಸೊ ರಿಸಲ್ಟ್ ಯಾವಾಗ ಅನೌನ್ಸ್ ಆಗ್ತದೆ ಅನ್ನೋದನ್ನು ಮೊದಲೇ ಹೇಳಿರೋದು ಬಹಳ ಒಳ್ಳೆಯ ಕೆಲಸ NTA ಅವ್ರ ಕಡೆಯಿಂದ ಆಗಿರುವಂಥದ್ದು. ಇನ್ನು ಯಾವ್ಯಾವ ರೀತಿ ಫೋಟೋಗ್ರಾಫ್ ಆಗಲಿ ಅಥವಾ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಫಿಂಗರ್ಸ್ ಆಗಲಿ ಯಾವ ರೀತಿ ಇರಬೇಕು? ಸಿ, ಫಸ್ಟ್ ಆಫ್ ಆಲ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂತಂದರೆ, ಈ ವರ್ಷ ನಿಮಗೆ ಅಪ್ಲೋಡಿಂಗ್ ಅಂತ ಏನು ಕೇಳ್ತಾರೆ ಅದು ಓನ್ಲಿ ರಿಮೆಂಬರ್ ನಿಮ್ಮ ಒಂದು ಫೋಟೋಗ್ರಾಫ್, ನಿಮ್ಮ ಒಂದು ಸಿಗ್ನೇಚರ್, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಫಿಂಗರ್ಸ್ ಆ್ಯಂಡ್ ಥಂಬ್, ಅಂದರೆ ಲೆಫ್ಟ್ ರೈಟ್ ಹ್ಯಾಂಡ್ ಫಿಂಗರ್ಸ್ ಆ್ಯಂಡ್ ಥಂಬ್ ಇಂಪ್ರೆಷನ್ ಅಂತ ಏನು ನಾವು ಹೇಳ್ತೀವಿ. ಸೊ ಇದು 1, 2, 3 ಮತ್ತು ಫೋಟೋಗ್ರಾಫಲ್ಲಿ ಪೋಸ್ಟ್ ಕಾರ್ಡ್ ಸೈಜ್ ಒಂದು ಕೇಳ್ತಾರೆ. ಸೊ 4 ಅಂದರೆ ಇವು 4 ನಿಮಗೆ ಅಪ್ಲೋಡಿಂಗ್ ಕೇಳುವಂಥದ್ದು. ಈ ವರ್ಷ ನಿಮಗೆ ಯಾವುದೇ ರೀತಿ OBC ಸರ್ಟಿಫಿಕೇಟ್ ಆಗಲಿ, EWS ಸರ್ಟಿಫಿಕೇಟ್ ಆಗಲಿ, ಯಾವುದನ್ನು ನಿಮಗೆ ಅಪ್ಲೋಡ್ ಅಂತ ಕೇಳೋದೇ ಇಲ್ಲ, ನೀವು ಎಸ್ ಆರ್ ನೋ ಅಂತ ಅಷ್ಟೇ ಮೆನ್ಷನ್ ಮಾಡ್ತೀರಿ. ಸೊ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಮೇಲೆ ಅಪ್ಲೋಡಿಂಗ್ ಆಫ್ ಡಾಕ್ಯುಮೆಂಟ್ಸ್ ಕೇಳ್ತೀವಿ ಅಂತ ಹೇಳಿದ್ದಾರೆ ಲಾಸ್ಟ್ ಟೈಮ್ ಕೇಳ್ತೀವಿ ಅಂತ ಹೇಳಿದರು, ಕಡೆಗೆ ಅಡ್ಮಿಷನ್ ಟೈಮ್ಗೆ ಕಾಲೇಜ್ಗೆ ಹೋಗಿ ಅದನ್ನು ಚೆಕ್ ಮಾಡ್ಕೊಂಡಿದ್ರು. ಸೊ ಈ ಸರ್ನೂ ಕೂಡ ಅದೇ ಆಗ್ಬೋದು, ಯಾಕಂದರೆ NTA ಅವರ ಪ್ರೊಸೀಜರ್ ಬಹಳ ಸಿಂಪಲ್ ಇರ್ತದೆ. 4 ಪಾಯಿಂಟ್ ನಿಮಗೆ ಬೇಕಾಗಿರೋದು ಅಪ್ಲೋಡ್ ಮಾಡೋದಕ್ಕೆ, ಒಂದು ಫೋಟೋಗ್ರಾಫ್, ಇನ್ನೊಂದು ಸಿಗ್ನೇಚರ್, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಫಿಂಗರ್ಸ್ ಥಂಬ್ ಇಂಪ್ರೆಷನ್, ಅದಾದಮೇಲೆ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋಗ್ರಾಫ್ ಇಷ್ಟೇ. ಸೊ ಅದು ಕೂಡ ಸ್ಕ್ಯಾಂಡ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ 10 to 200 KB, ಇದು ಕೂಡ 10 to 200 KB, ಸ್ಕ್ಯಾಂಡ್ ಇಮೇಜ್ ಆಫ್ ದ ಸಿಗ್ನೇಚರ್ 4 KB to 30 KB, ಆ್ಯಂಡ್ ಸೈಜ್ ಆಫ್ ದ ಸ್ಕ್ಯಾಂಡ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಫಿಂಗರ್ಸ್ 10 KB to 200 KB, ಅದು ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಇನ್ನೇನಾದರೂ PWDS ಅಂತ ಇದ್ದರೆ ಸೊ ಅದಕ್ಕೊಂದು ಸರ್ಟಿಫಿಕೇಟ್ ನಿಮಗೆ ಕೇಳ್ಬೋದು. ಇನ್ನು ಎಕ್ಸಾಮಿನೇಷನ್ ಪ್ಯಾಟರ್ನ್ ಅಂತೂ ನಿಮ್ಗೆ ಗೊತ್ತೇ ಇದೆ, ಸೆಕ್ಷನ್ A ಮತ್ತು ಸೆಕ್ಷನ್ B ಅಂತ ಇರ್ತದೆ. ಸೆಕ್ಷನ್ A ದಲ್ಲಿ 35 ಕ್ವಶನ್ಸನ್ನು ಕೇಳ್ತಾರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಜುವಾಲಜಿ ಈಚ್ ಪೇಪರಲ್ಲಿ. ಸೊ 15 ಕ್ವಶನ್ ಸೆಕ್ಷನ್ B ದಲ್ಲಿ ಇರ್ತದೆ. ಔಟ್ ಆಫ್ 15 ಯು ಹ್ಯಾವ್ ಟು ರೈಟ್ 10 ಕ್ವಶನ್, ಸೊ ದ್ಯಾಟ್ ಟೋಟಲ್ ಆಗಿ 720 ಮಾರ್ಕ್ಸಿಗೆ ನೀವು ಎಕ್ಸಾಮಿನೇಷನನ್ನು ಬರೆಯುವಂಥದ್ದು. ಅದಾದಮೇಲೆ ಎಲಿಜಿಬಿಲಿಟಿ ಏನಿದೆ, ಏಜ್ ಫ್ಯಾಕ್ಟರ್ ಏನು ಅಂತಂದರೆ, 31/12/2017 ಮುಂಚೆ ಜನಿಸಿರಬೇಕು. ಯು ಹ್ಯಾವ್ ಟು ಬಾರ್ನ್ ಆನ್ ಆರ್ ಬಿಫೋರ್ 2007, ಗೊತ್ತಿರಲಿ. ಅಪ್ಪರ್ ಏಜ್ ಲಿಮಿಟ್ ಅನ್ನೋದು ಇಲ್ಲವೇ ಇಲ್ಲ, ಯಾರು ಬೇಕಾದರೂ ಬರೀಬೋದು. ಆದರೆ ಲೋವರ್ ಏಜ್ ಲಿಮಿಟ್ ಅಂತ ನಾವೇನು ಹೇಳ್ತೀವಿ, ಹಿ ಆರ್ ಶೀ ಹ್ಯಾಸ್ ಕಂಪ್ಲೀಟೆಡ್ 17 ಇಯರ್ಸ್ ಆಫ್ ಏಜ್ ಎಟ್ ದ ಟೈಮ್ ಆಫ್ ಅಡ್ಮಿಷನ್, ಆರ್ ವಿಲ್ ಕಂಪ್ಲೀಟ್ ದಟ್ ಏಜ್ ಆನ್ ಆರ್ ಬಿಫೋರ್ 31st December ಆಫ್ ದಟ್ ಇಯರ್. ಸೊ ಇದಿಷ್ಟು ನಿಮಗೆ ಗೊತ್ತಿರುವಂಥದ್ದು. ಸೊ ಅದಾದಮೇಲೆ ಕ್ವಾಲಿಫೈಯಿಂಗ್ ಕೋಡ್.
ಸೊ ಇದನ್ನಂತೂ ದೊಡ್ಡ ರಾಕೆಟ್ ಸೈನ್ಸ್ ಅನ್ನೋ ಹಾಗೆ ಯೂಟ್ಯೂಬರ್ಸ್ಗಳು ಎರಡೆರಡು ಮೂರು ತಾಸು ವಿಡಿಯೋವನ್ನು ಮಾಡ್ತಾರೆ. ನಾನು ಬಹಳ ಕ್ಲೀನಾಗಿ ಕ್ಲಿಯರ್ ಆಗಿ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಡಿ. ಕೋಡ್ ನಂಬರ್ 1 ಯಾರಿಗೆ ಅಂತ ಅಂದರೆ ಇದು ಕೂಡ ನೀವು ಡ್ರಾಪ್ ಡೌನ್ ಮೆನುವಲ್ಲಿ ಸೆಲೆಕ್ಟ್ ಮಾಡಬೇಕಷ್ಟೇ, ನೀವೇನು ಟೈಪ್ ಮಾಡೋ ಅಂತ ಅವಶ್ಯಕತೆ ಇಲ್ಲ. ಸೊ ಕೋಡ್ ನಂಬರ್ 1 ಯಾರಿಗೆ ಅಂತಂದರೆ ಆಲ್ ಫ್ರೆಷರ್ಸ್. ರಿಮೆಂಬರ್ ಆಲ್ ಫ್ರೆಷರ್ಸ್. ಯಾವ ಫ್ರೆಷರ್ಸ್ಗೆ? ಸೊ ಅವರು ಸ್ಟೇಟ್ ಬೋರ್ಡ್ ಇರ್ಬೋದು, ಯಾವುದೇ ಸ್ಟೇಟ್ ಬೋರ್ಡ್ ಇರ್ಬೋದು, CBSE ಬೋರ್ಡ್ ಇರ್ಬೋದು, ಅಥವಾ ICSE ಬೋರ್ಡ್ ಇರ್ಬೋದು, ಯಾವುದೇ ಬೋರ್ಡ್ ಆಗಿರಲಿ, ಯಾವುದೇ ಬೋರ್ಡ್ ಫ್ರೆಶ್ ವಿದ್ಯಾರ್ಥಿಗಳಿಗೆ. ಫ್ರೆಶ್ ಅಂದರೆ ಯಾರು? 2024 ಕ್ಲಾಸ್ 12 ಅಥವಾ PU2 ಬರೀತಾ ಇರೋವಂಥವರಿಗೆ ಕೋಡ್ ನಂಬರ್ 1. ನೀವಲ್ಲಿ ಅಪ್ಲಿಕೇಶನ್ ಫಾರ್ಮ್ ಹಾಕಬೇಕಾದ್ರೆ ವೆನ್ ಯು ಸೆಲೆಕ್ಟ್ ಅಪಿಯರಿಂಗ್ ಅಂತ ಬಂದ ತಕ್ಷಣ ನಿಮಗೆ ಕೋಡ್ 1 ಒಂದಷ್ಟೇ ಬರ್ತದೆ, ಬೇರೆ ಬರೋದೇ ಇಲ್ಲ. ಹಾಗಾದರೆ ಎರಡನೇ ಕೋಡ್ ಯಾರಿಗೆ? ಸೊ ಎರಡನೇ ಕೋಡ್ ಯಾರಿಗೆ ಅಂತ ಅಂದರೆ CBSE, ICSE ಆ್ಯಂಡ್ ಅದರ್ ಸ್ಟೇಟ್ ಬೋರ್ಡ್, ಅದರ್ ಸ್ಟೇಟ್ ಬೋರ್ಡ್ ಅದರ್ ದ್ಯಾನ್ ಕರ್ನಾಟಕದವರಿಗೆ. ಸೊ ಕರ್ನಾಟಕದವರಿಗೆ ಯಾವುದು ಅಂತ ಅಂದರೆ ಕೋಡ್ ನಂಬರ್ 3. ಸೊ ಇದು ಕರ್ನಾಟಕ PU ಬೋರ್ಡಿಂದ ನೀವೇನಾದರೂ ರಿಪೀಟರ್ ಆಗಿದ್ದರೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಇಫ್ ಯು ಆರ್ ಅ ರಿಪೀಟರ್ ಆಫ್ ಕರ್ನಾಟಕ PU ಬೋರ್ಡ್, ಸೊ ಅದನ್ನು ನಾವು ಇಲ್ಲಿ ಪ್ರೀ ಡಿಗ್ರಿ ಎಕ್ಸಾಮಿನೇಷನ್ ಅಂತ ನಾವೇನು ಕರಿತೀವಿ ಕರ್ನಾಟಕದಲ್ಲಿ, ಯು ಹ್ಯಾವ್ ಟು ಪುಟ್ ಕೋಡ್ 3. ಯಾರಿಗೆ ಕೋಡ್ 2 ಅಂದರೆ ನೀವು ರಿಪೀಟರ್ಸ್ ಆಗಿರ್ತೀರಿ, ಸೊ ಯು ವಿಲ್ ಬಿ ದ ರಿಪೀಟರ್ ಪ್ಲಸ್ CBSE, ICSE ಅಥವಾ ಅದರ್ ಸ್ಟೇಟ್ ಬೋರ್ಡಲ್ಲಿ ಕಲಿತವರಾಗಿರ್ತೀರಿ, ಅಂಥವರಿಗೆ ಕೋಡ್ 2. ಕರ್ನಾಟಕ PU ಬೋರ್ಡಲ್ಲಿ ಕಲಿತವರಿಗೆ ಕೋಡ್ 3. ನೀವು ಹೇಳ್ಬೋದು, ಸರ್ ನಾನು ಆಲ್ರೆಡಿ ಕರ್ನಾಟಕ PU ಬೋರ್ಡಲ್ಲಿ ಕಲ್ತಿದ್ದೀನಿ, ಆದರೆ ಕೋಡ್ 2 ಹಾಕಿಬಿಟ್ಟಿದ್ದೀನಿ, ನನ್ನ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತದಾ ಅಂತ ಕೇಳ್ತೀರಿ. ಸೊ ನಾನು ಹೇಳೋದಿಷ್ಟೇ, ನಿಮ್ಮ ಅಪ್ಲಿಕೇಶನ್ ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಆಗೋದಿಲ್ಲ, ನಿಮಗೆ ಯಾವುದೇ ಪ್ರಾಬ್ಲಮ್ ಕೂಡ ಇಲ್ಲ. ಎಷ್ಟೋ ಜನ ವಿದ್ಯಾರ್ಥಿಗಳು ಕೋಡ್ 2 ಹಾಕೋ ಬದಲಿ ಕೋಡ್ 3 ಹಾಕ್ಬೋದು, 4 ಹಾಕ್ಬೋದು, 5 ಹಾಕ್ಬೋದು, ಈ ನಿಮ್ಮ ಒಂದು ಅಪ್ಲಿಕೇಶನ್ ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಆಗೋದಿಲ್ಲ, ವರಿ ಮಾಡ್ಕೊಳ್ಳೋದು ಬೇಡ. ಹಾಗಾದರೆ ಇದನ್ನು ಯಾಕೆ ಕೇಳ್ತಾರೆ? ಇದು ಒಂದು ಫಾರ್ಮ್ಯಾಲಿಟಿಗೋಸ್ಕರ ಕೇಳ್ತಾರೆ ಅಷ್ಟೇ. ನೀವು ಯಾವ ಒಂದು ಸ್ಟೂಡೆಂಟ್ ಕ್ಯಾಟಗರಿ ಅವರು ಇದ್ದೀರಿ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು, ಅಷ್ಟೇ ಕೇಳ್ತಾರೆ ಹೊರತು. ಸೊ ಕೋಡ್ 2 ಬದಲಿ 3 ಹಾಕಿಬಿಟ್ಟಿದ್ದಾನಪ್ಪ, ಇವನು ಅಪ್ಲಿಕೇಶನ್ ಕ್ಯಾನ್ಸಲ್ ಮಾಡಿಬಿಡೋಣ, ಏನೂ ಇಲ್ಲ. ನೀವೇನಾದರೂ ಆಲ್ರೆಡಿ ಅಪ್ಲಿಕೇಶನ್ ಹಾಕಿಬಿಟ್ಟಿದ್ದು ಕರ್ನಾಟಕ PUC ಕೋಡ್ 2 ಹಾಕಿಬಿಟ್ಟಿದ್ರೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಓಕೆ, ಅದು ಹಾಗೇ ಇರಲಿ, ಮುಂದೆ ಅಪ್ಲಿಕೇಶನ್ ಎಕ್ಸಾಮಿನೇಷನ್ ಬರೀರಿ, ಎಕ್ಸಾಮಿನೇಷನ್ ಮೇಲೆ ಕಾನ್ಸಂಟ್ರೇಷನ್ ಇರಲಿ ಹೊರತು ಕೋಡ್ 2-3 ಮೇಲೆ ಅಪ್ಲಿಕೇಶನ್ ಮೇಲೆ ಕಾನ್ಸಂಟ್ರೇಷನ್ ಬೇಡ. ಇನ್ನು CBSE, ICSE ರಿಪೀಟರ್ಸ್ ಕೋಡ್ 3 ಹಾಕಿಬಿಟ್ಟಿದ್ದಾರೆ, ಏನಾದ್ರು ಪ್ರಾಬ್ಲಮ್ ಆಗ್ತದಾ, ರಿಜೆಕ್ಟ್ ಆಗ್ತದಾ? ಇಲ್ಲ, ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೆಲ್ಲ ಇಟ್ಸ್ ನಾಟ್ ಅ ಮ್ಯಾಟ್ರ್ ಆಫ್ ಡಿಸ್ಕಷನ್ ಓನ್ಲಿ, ಇಟ್ಸ್ ನಾಟ್ ಅ ಮ್ಯಾಟ್ರ್ ಆಫ್ ವರಿ ಓನ್ಲಿ. ಓಕೆ, ಸೊ ಯಾವುದೋ ಒಂದು ನೀವು ತೊಗೊಳ್ಳೋ ಅಂಥ ಟೆಸ್ಟಲ್ಲಿ 2 ಕಡಿಮೆ ಇದ್ದರೆ ವರಿ ಮಾಡ್ಕೊಳ್ಳಿ, ಅದನ್ನು ಇಂಪ್ರೂವ್ಮೆಂಟ್ ಆಗ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಯೋಚನೆ ಮಾಡಿ. ಅದನ್ನು ಬಿಟ್ಟು ಕೋಡ್ 2 ಕೋಡ್ 3 ಬಗ್ಗೆ ಕನ್ಫ್ಯೂಸ್ ಆಗೋದು ಅವಶ್ಯಕತೆ ಇಲ್ಲ. ಸೊ ಯಾರು ಇನ್ನು ಮೇಲೆ ಹಾಕ್ತೀರಿ ಸ್ವಲ್ಪ ಕ್ಲಿಯರ್ ಆಗಿ, ಸೊ ಕೋಡ್ 2 CBSE, ICSE ಅದರ್ ಸ್ಟೇಟ್ ಬೋರ್ಡ್ ಇದ್ದರೆ ಹಾಕಿ. ಸೊ ನೀವೇನಾದರೂ PUC ಬೋರ್ಡ್ ಇದ್ದರೆ, ಸೊ PUC ಬೋರ್ಡಿಂದ ರಿಪೀಟರ್ ಆಗಿದ್ದರೆ, ಓನ್ಲಿ ರಿಪೀಟರ್ ಆಗಿದ್ದರೆ, ಫ್ರೆಶ್ ಇದ್ದರೆ ಕೋಡ್ 1, ರಿಪೀಟರ್ ಆಗಿದ್ದರೆ ಸೊ 3 ಹಾಕಿ. 3 ಬದಲಿಗೆ 2, 2 ಬದಲಿಗೆ 3 ಹಾಕಿಬಿಟ್ಟಿದ್ರೆ ನೀವೇನು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ, ರಿಮೆಂಬರ್ ದ್ಯಾಟ್. ಇನ್ನು ಕೋಡ್ 4 ಯಾರಿಗೆ ಅಂತಂದರೆ, ಯಾರ್ಯಾರು ಪ್ರೀ ಪ್ರೊಫೆಷನಲ್ ಅಥವಾ ಪ್ರೀ ಮೆಡಿಕಲ್ ಎಕ್ಸಾಮಿನೇಷನನ್ನು ಮಾಡ್ತಾ ಇದ್ದೀರಿ ಅಂದರೆ, ಸೊ ನೀವೇನಾದರೂ ಡಿಗ್ರಿಯನ್ನು ಮಾಡ್ತಾ ಇರೋರಾಗಿರ್ಬೋದು, ಸೊ ಅಥವಾ ಹೈಯರ್ ಸೆಕೆಂಡರಿ ಎಕ್ಸಾಮ್ ಪ್ರೀ ಯೂನಿವರ್ಸಿಟಿ ಆರ್ ಎನ್ ಎಕ್ವಿವಲೆಂಟ್ ಎಕ್ಸಾಮಿನೇಷನ್, ಓಕೆ, ಪ್ರೀ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ದರೆ, ಪ್ರಾಕ್ಟಿಕಲ್ ಟೆಸ್ಟ್ ಇನ್ ದಿ ಸಬ್ಜೆಕ್ಟ್ ಏನಾದರೂ ಇದ್ದರೆ ಮಾತ್ರ. ಸೊ ಯಾರು ಡಿಗ್ರಿಯನ್ನು ಮಾಡ್ತಾ ಇದ್ದಾರೆ ಅವರು ಕೋಡ್ 5 ಹಾಕಬೇಕು. ಅಂದರೆ ಈಗ ನೀವೇನಾದರೂ BSc ಡಿಗ್ರಿಯನ್ನು ಮಾಡ್ತಾ ಇದ್ದರೆ, 3 ಆಫ್ ಡಿಗ್ರಿ ಕೋರ್ಸ್ ಏನಾದರೂ ಮಾಡ್ತಾ ಇದ್ದರೆ ಕೋಡ್ 5 ಹಾಕಿ. ಸೊ ಕೋಡ್ 6 BSc ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿದ್ದರೆ, ಸೊ ಕೋಡ್ 6 ಹಾಕಿ. ಸೊ ಕೋಡ್ 7 ಫಾರಿನ್ ನ್ಯಾಷನಲ್ದವರಿಗೆ ಬರ್ತದೆ, ಇದ್ರ ಬಗ್ಗೆ ಈಗ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅದರ ಯೂನಿವರ್ಸಿಟಿ ಬೋರ್ಡ್ ಅವರಿಗೆ ಬರ್ತದೆ, ನಮಗೆ ಮ್ಯಾಕ್ಸಿಮಮ್ ಕೋಡ್ 1, ಕೋಡ್ 2, ಕೋಡ್ 3 ಒಂದು ಬೇಕಾಗ್ತದೆ. ಸೊ 4, 5, 6 ಬಗ್ಗೆ ಏನಾದ್ರು ಡೌಟ್ ಇದ್ದರೆ, ಸೊ ನೀವು ಬ್ರೋಷರ್ನ ಚೆಕ್ ಮಾಡ್ಬೋದು. ಸೊ ನೀವು ಯಾವುದೋ ಒಂದು ಕೋಡ್ ಹೆಚ್ಚು ಕಡಿಮೆ ಹಾಕಿದ್ರು ಕೂಡ ಏನೂ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇನ್ನು ಮಿನಿಮಮ್ ಮಾರ್ಕ್ಸ್ ಕ್ರೈಟೀರಿಯಾ ಏನಿದೆ ಅಂತ ಅಂದರೆ ಗೊತ್ತಿರಲಿ. ಸೊ ಇನ್ ರೆಸ್ಪೆಕ್ಟ್ ಆಫ್ ದ ಕ್ಯಾಂಡಿಡೇಟ್ ಬಿಲಾಂಗ್ಸ್ ಟು ಶೆಡ್ಯೂಲ್ ಕಾಸ್ಟ್ SC, ST ಆರ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದೆ, ಮಿನಿಮಮ್ ಮಾರ್ಕ್ಸ್ ಒಬ್ಟೇನ್ಡ್ ಇನ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಶುಡ್ ಬಿ ಟೇಕನ್ ಟುಗೆದರ್ ಇನ್ ದ ಕ್ವಾಲಿಫೈ ಎಕ್ಸಾಮಿನೇಷನ್ ಶಾಲ್ ಬಿ 40%.
40% ಬೀಳಬೇಕು. ಯಾರಿಗೆ ಎಸ್ ಸಿ ಎಸ್ ಟಿ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವರಿದ್ದರೆ ಪಿ ಸಿ ಬಿಯಲ್ಲಿ 40% ಇರಬೇಕು. ಅದನ್ನು ಬಿಟ್ಟು ಅನ್ರಿಸರ್ವ್ಡ್ ಆ್ಯಂಡ್ ಜನರಲ್ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ ಇದ್ದರೆ ನಿಮಗೆ 50% ಬೀಳಬೇಕು ಅನ್ನೋದು ಗೊತ್ತಿರಲಿ. ದೆನ್ ಕ್ಯಾಟಗರಿ ಆಫ್ ದ ಕ್ಯಾಂಡಿಡೇಟ್ಸ್ ಏನಿದೆ, ಸೊ ಟೈಪ್ ಆಫ್ ಪರ್ಮಿಸೇಬಲ್ ಐ ಡಿಸ್ ಏನು ಕೊಡ್ಬೋದು ನೀವು. ಸಿ ಟೈಪ್ ಆಫ್ ಐ ಡಿಸ್ ನೀವು ಯಾವುದನ್ನು ಅಲ್ಲಿ ಮೆನ್ಷನ್ ಮಾಡ್ಬೋದು ಅಂತಂದರೆ, ಕ್ಲಾಸ್ 12 ಅಡ್ಮಿಟ್ ಕಾರ್ಡ್ ಯಾರು ಫ್ರೆಷರ್ಸ್ ಇರ್ತೀರಿ ಅವರಿಗೆ ಅವಶ್ಯಕತೆ ಬರೋದಿಲ್ಲ. ಸೊ ಯಾರು ರಿಪೀಟರ್ಸ್ ಇದ್ದೀರಿ ಅವ್ರು ಹಾಕ್ಬೋದು. ಎಲೆಕ್ಷನ್ ಕಾರ್ಡ್ ಹಾಕ್ಬೋದು, ರೇಷನ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ವಿತ್ ಫೋಟೋಗ್ರಾಫ್, ಪಾಸ್ಪೋರ್ಟ್ ನಂಬರ್, ನಂಬರ್ ಆಫ್ ಎನಿ ಅದರ್ ಫೋಟೋ ಐಡೆಂಟಿಟಿ ಕಾರ್ಡ್ ಆಫ್ ದ ಗೌರ್ಮೆಂಟ್ ದ್ಯಾಟ್ ಯು ಕ್ಯಾನ್ ಯೂಸ್. ಗೊತ್ತಿರಲಿ, ಏನಾರ ಈ ಪಾಸ್ಪೋರ್ಟ್ ನಂಬರ್ ಯೂಸ್ ಮಾಡ್ತೀರಿ ಫಾರಿನ್ ನ್ಯಾಷನಲ್ದವರು, ಪಾಸ್ಪೋರ್ಟ್ ನಂಬರ್, ಸಿಟಿಜನ್ಶಿಪ್ ಸರ್ಟಿಫಿಕೇಟನ್ನು ಯೂಸ್ ಮಾಡ್ತೀರಿ. ಇನ್ನು ಇನ್ಸ್ಟ್ರಕ್ಷನ್ಸ್ ಏನು ಅಂತ ಅಂದರೆ, ಸೊ ಕಂಪ್ಲೀಟ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮನ್ನು ಏನು ಹಾಕ್ತಾ ಇದ್ದೀರಿ, ಸೊ ಇನ್ಫಾರ್ಮೇಷನ್ ಬ್ರೋಷರ್ನ ಕರೆಕ್ಟಾಗಿ ಓದ್ಬಿಟ್ಟು ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾರೆ. ಇನ್ನು ಕ್ಯಾಂಡಿಡೇಟ್ ಶುಡ್ ಫಿಲ್ ದ ಕಂಪ್ಲೀಟ್ ಕರೆಸ್ಪಾಂಡೆನ್ಸ್ ಆ್ಯಂಡ್ ಪರ್ಮನೆಂಟ್ ಅಡ್ರೆಸ್ ವಿತ್ ದ ಪಿನ್ ಕೋಡ್, ಇಮೇಲ್ ಅಡ್ರೆಸ್, ಮೊಬೈಲ್ ನಂಬರ್, ಓನ್ ಆರ್ ಪೇರೆಂಟ್ಸ್ ಆರ್ ಗಾರ್ಡಿಯನ್ಸ್ ಓನ್ಲಿ. ಫ್ಯೂಚರ್ ಕರೆಸ್ಪಾಂಡೆನ್ಸ್ಗೆ ಸಿ ನಿಮ್ಮ ಅಡ್ರೆಸ್ಸಿಗೆ ಯಾವುದೇ ರೀತಿ ಲೆಟರ್ ಬರೋದಿಲ್ಲ, ಮೊಬೈಲ್ ನಂಬರ್ ಇಮೇಲ್ ಮಾತ್ರ ಭಾಳ ಇಂಪಾರ್ಟೆಂಟು, ನಿಮ್ಮದಾಗಿರ್ಬೋದು ನಿಮ್ಮ ಪೇರೆಂಟ್ಸದಾಗಿರ್ಬೋದು. ಯಾಕಂದರೆ ಇಮೇಲಿಗೆ ನಿಮಗೆ ಪಾಸ್ವರ್ಡ್ ಬರ್ತದೆ, ಅಪ್ಲಿಕೇಶನ್ ನಂಬರ್ ಬರ್ತದೆ, ಮತ್ತು ಇಮೇಲ್ ಐ ಡಿಗೆ ನಿಮಗೆ ಒಂದು ಒ ಟಿ ಪಿ ಬರ್ತದೆ. ಅದಕ್ಕಾಗಿ ಭಾಳ ಇಂಪಾರ್ಟೆಂಟ್ ಆಗ್ತದೆ, ಅದು ಚಾಲ್ತಿಯಲ್ಲಿರಬೇಕು. ಅಪ್ಲಿಕೇಶನ್ ಹಾಕಬೇಕಾದ್ರೆ ಇಮಿಡಿಯೇಟಾಗಿ ಹೇಳೋ ಆಗಿರಬೇಕು. ಕ್ಯಾಂಡಿಡೇಟ್ ಮಸ್ಟ್ ಎನ್ಶೂರ್ ದಟ್ ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ಐ ಡಿ ಫೀಲ್ಡ್ ಇನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ಸ್ ಆರ್ ದೇರ್ ಓನ್ ಆ್ಯಂಡ್ ಪೇರೆಂಟ್ಸ್ ಗಾರ್ಡಿಯನ್ಸ್ ಓನ್ಲಿ, ಪಕ್ಕದವ್ರದ್ದು ಅವ್ರದ್ದು ಇವ್ರದ್ದು ಅಲ್ಲ, ಅವ್ರದ್ದೇ ಆಗಿರಬೇಕು. ಸೊ ಶುಡ್ ನಾಟ್ ಗಿವ್ ಪೋಸ್ಟಲ್ ಅಡ್ರೆಸ್ ಆಫ್ ದ ಕೋಚಿಂಗ್ ಸೆಂಟರ್. ಸೊ ವಿದ್ಯಾರ್ಥಿಗಳು ಪೋಸ್ಟಲ್ ಅಡ್ರೆಸ್ ಇರ್ಬೋದು, ಕಾಂಟ್ಯಾಕ್ಟ್ ನಂಬರ್ ಇರ್ಬೋದು, ಮೊಬೈಲ್ ನಂಬರ್ ಇರ್ಬೋದು, ಯಾವುದೋ ಒಂದು ಕೋಚಿಂಗಲ್ಲಿ ಕ್ಲಾಸನ್ನು ತಗೊಳ್ತಾ ಇರ್ತಾರೆ, ಅಂಥ ಕೋಚಿಂಗ್ ಸೆಂಟರ್ದವರು ಅಪ್ಲಿಕೇಶನ್ ಸೆಂಟರ್ದವ್ರ ನಂಬರನ್ನು ಹಾಕೋದಕ್ಕೆ ಹೋಗಬೇಡಿ. ಇನ್ನು ಸೊ ನೋಡಿ, ಕ್ಯಾಂಡಿಡೇಟ್ ಹು ಹ್ಯಾವ್ ಫಿಲ್ಡ್ ಪಾಸ್ಡ್ ಶುಡ್ ಫಿಲ್ ದ ಕೋಡ್ 227. ಸೊ ನಿಮಗೆ ಯಾವುದು ಅಪ್ಲೈ ಆಗ್ತದೆ ನಾ ಈಗ ಜಸ್ಟ್ ಹೇಳಿದ್ದೀನಿ ಅದನ್ನು ಹಾಕಿ. ಸೊ ಅಪಿಯರಿಂಗ್ ಇನ್ ಕ್ಲಾಸ್ 12 ಶುಡ್ ಅಪ್ಲೈ ಆಸ್ ಎ ಕೋಡ್ 1. ಆಟೋಮೆಟಿಕಲಿ ಅದೇ ಬರ್ತದೆ, ಅದನ್ನು ಸೆಲೆಕ್ಟ್ ಮಾಡಿ. ಇನ್ನು ಅಪ್ಲಿಕೇಶನ್ ಫಾರ್ಮ್ ಅದರ್ ದ್ಯಾನ್ ದ ಒನ್ ಅಪ್ಲಿಕೇಶನ್ ಆರ್ ಆನ್ಲೈನ್ ಮೋಡ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್. ನೀವು 2, 3, 4 ಅಪ್ಲಿಕೇಶನ್ ಹಾಕಿದರೆ ಅದು ಎಕ್ಸೆಪ್ಟ್ ಆಗೋದಿಲ್ಲ ಅನ್ನೋದು ಗೊತ್ತಿರಲಿ, ರೈಟ್. ಸೊ ನೀವು ಮತ್ತೆ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಎಲ್ಲೂ ಕೂಡ ಕಳಿಸುವಂಥ ಅವಶ್ಯಕತೆ ಇಲ್ಲ, ಸೊ ಎನ್ ಟಿ ಎದವರಿಗೆ ಅದನ್ನು ಸೆಂಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ಬಟ್ ಒಂದು ಫೋರ್ ಕಾಪೀಸ್ ಅದನ್ನು ಪ್ರಿಂಟ್ ತೆಗೆದಿಟ್ಟುಕೊಳ್ಳೋದು ಬೆಟರ್ ಅಂತೇಳಿ ಇಲ್ಲಿ ಹೇಳ್ತಿರುವಂಥದ್ದು. ಇನ್ನು ಫೋಟೋಗ್ರಾಫ್ ಯಾವ ರೀತಿ ಇರಬೇಕು, ಭಾಳ ಇಂಪಾರ್ಟೆಂಟ್ ಇದು, ಭಾಳ ಸಿಂಪಲ್ ಕೂಡ. ಫೋಟೋಗ್ರಾಫ್ ಮಸ್ಟ್ ಬಿ ಟೇಕನ್ ಆನ್ ಆರ್ ಆಫ್ಟರ್ 1/1/2024. ಇದು ಭಾಳ ಇಂಪಾರ್ಟೆಂಟು. ಭಾಳ ಜನ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಸೊ ಕೆ ಸಿ ಇ ಟಿಗೆ ಯಾವುದು ಹಳೆಯ ನಮ್ಮ ಫೋಟೋನ ಕೊಟ್ಟಿದ್ದಾರೆ ಅದೇ ಫೋಟೋನ ಇಲ್ಲೂ ಯೂಸ್ ಮಾಡ್ತಾರೆ, ಇಲ್ಲ ಗೊತ್ತಿರಲಿ ವಿದ್ಯಾರ್ಥಿಗಳೇ. ಸೊ 1/1/2024 ಇರಬೇಕು. ಹೇಗಿರಬೇಕು ಅಂದರೆ 80% ಫೇಸ್ ಕವರೇಜ್ ಆಗಿರಬೇಕು, ಇಯರ್ಸ್ ಕ್ಲಿಯರ್ಲಿ ವಿಸಿಬಲ್ ಇರಬೇಕು, ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು, ವೈಟ್ ಬ್ಯಾಕ್ಗ್ರೌಂಡೇ ಇರಬೇಕು ಗೊತ್ತಿರಲಿ, ರೈಟ್. ಸೊ ಭಾಳ ಇಂಪಾರ್ಟೆಂಟು, ನೇಮ್ ಆಫ್ ದ ಕ್ಯಾಂಡಿಡೇಟ್ ಆ ಫೋಟೋ ಕೆಳಗಡೆ ಇರಬೇಕು, ವಿತ್ ದ ಡೇಟ್ ಆಫ್ ಟೇಕಿಂಗ್ ದ ಫೋಟೋಗ್ರಾಫ್ ಆ ಫೋಟೋ ಕೆಳಗಡೆ ಇರಬೇಕು. ಭಾಳ ಜನ ವಿದ್ಯಾರ್ಥಿಗಳು ನೇಮ್ ಇದೆ ಆದರೆ ಕೆಳಗಡೆ ಆ ಫೋಟೋ ತೆಗೆದುಕೊಂಡಿರೋಂಥ ಡೇಟ್ ಇಲ್ಲ, ಆ ಡೇಟ್ ಬೇಕಾಗ್ತದೆ. ಕೆಲವು ಜನ ವಿದ್ಯಾರ್ಥಿಗಳು ನನಗೆ ಕೇಳಿದರು, ಪೇರೆಂಟ್ಸ್ಗಳು, ಸರ್ ನಾ ಅದನ್ನು ಆನ್ಲೈನ್ ಫೋಟೋಶಾಪಲ್ಲಿ ಆನ್ಲೈನಲ್ಲಿ ಅದನ್ನು ಚೇಂಜ್ ಮಾಡ್ತೀನಿ. ಬೇಡ ನೋಡಿ, ಕಂಪ್ಯೂಟರ್ ಜನರೈಸ್ಡ್ ಫೋಟೋಸ್ ಆರ್ ನಾಟ್ ಎಕ್ಸೆಪ್ಟೇಬಲ್, ಪೊಲರೈಸ್ ನಾಟ್ ಎಕ್ಸೆಪ್ಟೇಬಲ್, ಸ್ಪೆಕ್ಟಾಕಲ್ಸ್ ಆರ್ ಅಲೋಡ್ ಇಫ್ ಬೀಯಿಂಗ್ ಯೂಸ್ ರೆಗ್ಯುಲರ್ಲಿ. ಸೊ ನೀವೇನಾದರೂ ಚಸ್ಮಾವನ್ನು ರೆಗ್ಯುಲರಾಗಿ ಹಾಕೋತಿದ್ರೆ ಮಾತ್ರ ಇಟ್ಕೊಳ್ಳಿ, ಇಲ್ಲ ಅಂದರೆ ಸ್ಪೆಕ್ಟಸ್ ಬೇಡ. ಸ್ಪೆಕ್ಸ್ ಇರ್ಬೋದು, ಏನು ಇರಬಾರ್ದಂತ ಏನಿಲ್ಲ, ಬಟ್ ರೆಗ್ಯುಲರಾಗಿ ಹಾಕ್ಕೊಳ್ಳೋರಿದ್ರೆ, ಅದನ್ನು ಇಲ್ಲ ಅಂದರೆ ನನ್ನ ಕಾಣೋದೇ ಇಲ್ಲ ಅನ್ನೋರಿದ್ದರೆ, ಯಾವುದೋ ಶೋಕಿಗೆ ಅಥವಾ ಮಜಾ ಮಾಡೋದಕ್ಕೆ ಹಾಕೋದಿದ್ರೆ ಅದನ್ನ ಹಾಕ್ಕೊಳ್ಬೇಡಿ, ರೈಟ್. ಸೊ ಫೋಟೋಗ್ರಾಫ್ ಮಸ್ಟ್ ಬಿ ಟೇಕನ್ ಆಫ್ಟರ್ 1/1/2024. ಇನ್ನು ಅಪ್ಲಿಕೇಶನ್ ನಾಟ್ ಕಂಪ್ಲೈಯಿಂಗ್ ವಿತ್ ದೀಸ್ ಇನ್ಸ್ಟ್ರಕ್ಷನ್, ಅನ್ಕ್ಲಿಯರ್ ಫೋಟೋಗ್ರಾಫ್ಸ್ ಆರ್ ನಾಟ್ ರಿಲಿಯೇಬಲ್, ಇಟ್ ಈಸ್ ರಿಜೆಕ್ಟೆಡ್. ಅಪ್ಲಿಕೇಶನ್ ವಿದೌಟ್ ಫೋಟೋಗ್ರಾಫ್ ಆಲ್ಸೋ ರಿಜೆಕ್ಟೆಡ್. ಇನ್ನು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಏನಿದೆ, ಇದರಲ್ಲೂ ಕೂಡ ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು, ನೇಮ್ ಇರಬೇಕು, ಡೇಟ್ ಆಫ್ ಟೇಕಿಂಗ್ ದ ಫೋಟೋಗ್ರಾಫ್ ಇರಬೇಕು, 4x6 ಇರ್ತದೆ. ಸೊ ನೀವು ಅಲ್ಲಿ ಹೇಳಿಬಿಟ್ರೆ ಅವ್ರು ಕೊಡ್ತಾರೆ, ಒಂದು 6x8 ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಇಟ್ಕೊಳ್ಳಿ, ಒಂದು 4x6 ಪೋಸ್ಟ್ ಕಾರ್ಡ್ ಸೈಜ್ ಫೋಟೋಗ್ರಾಫ್ ಇಟ್ಕೊಳ್ಳಿ ಅನ್ನೋದನ್ನು ಎನ್ ಟಿ ಎದವರು ಹೇಳ್ತಾ ಇದ್ದಾರೆ, ದಯವಿಟ್ಟು ಅದನ್ನು ಫಾಲೋ ಮಾಡಿ, ರೈಟ್. ಇನ್ನು ಯಾವ ರೀತಿ ಇರಬೇಕು ಅಂದರೆ ಈ ರೀತಿ ಇರಬೇಕು ನೋಡಿ, ನಿಮ್ಮ ಮುಖ ಕಾಣಿಸ್ತಿರ್ಬೇಕು ಇಲ್ಲಿ, 80% ಆಫ್ ದ ಫೇಸ್ ಕಾಣಿಸ್ತಾ ಇರಬೇಕು. ಕೆಳಗಡೆ ಕ್ಯಾಂಡಿಡೇಟ್ ನೇಮ್ ಇರಬೇಕು, ಫೋಟೋ ಇರಬೇಕು, ಇದೇ ಟೈಪ್ ಇದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಕೂಡ ಇದೇ ರೀತಿ ಇರಬೇಕು. ಇನ್ನು ಕ್ಯಾಂಡಿಡೇಟ್ ಸಿಗ್ನೇಚರ್ ಯಾವ ರೀತಿ ಇರಬೇಕು ಅಂತಂದರೆ, ರನ್ನಿಂಗ್ ಹ್ಯಾಂಡ್ ರೈಟಿಂಗ್ ಸಿಗ್ನೇಚರ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್, ರಾಘವೇಂದ್ರ ಹೆಗಡೆ, ನಾನು ಈ ರೀತಿ ರಾಘವೇಂದ್ರ ಹೆಗಡೆ ಅಂತ ಹೆಸರು ಬರೆಯೋಂಗಿಲ್ಲ,
ಸೊ ಈ ರೀತಿ ಏನಾದರೂ ರನ್ನಿಂಗ್ ಹ್ಯಾಂಡ್ ರೈಟಿಂಗ್ ಇರಬೇಕು ಸಿಗ್ನೇಚರು. ಸೊ ನಿಮ್ಮ ಹೆಸರನ್ನು ಬರಿಬೇಡಿ, ಸಿಗ್ನೇಚರ್ ಒಂದು ಕರೆಕ್ಟಾದ ಸಿಗ್ನೇಚರ್ನ ರೂಢಿ ಮಾಡಿಕೊಳ್ಳಿ. ಅದೇ ಸಿಗ್ನೇಚರ್ ಎಲ್ಲೇ ಹೋದರೂ ಫ್ಯೂಚರಲ್ಲಿ ಯೂಸ್ ಮಾಡೋ ಹಾಗೆ ಇರಬೇಕು. ದೆನ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಫಿಂಗರ್ಸ್ ತಮ್ ಇಂಪ್ರೆಷನ್ ಟು ಬಿ ಅಪ್ಲೋಡೆಡ್ ಇನ್ ದ JPG ಫಾರ್ಮೆಟ್ ಆಸ್ ಗಿವನ್ ಇನ್ ದ ಅಪೆಂಡಿಕ್ಸ್ XX ಅಲ್ಲ ಅದು ಆ್ಯಕ್ಚುಲಿ ಇದು ಇದು ನೋಡಿ. ಸೊ ಇಲ್ಲಿ ಇಲ್ಲಿ ಐದು ಬೆರಳುಗಳು ಪ್ಲಸ್ ಇದು ಐದು ಬೆರಳುಗಳು, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಏನಿದೆ ಇದು ಒಂದು ವೈಟ್ ಪೇಪರ್ ಮೇಲೆ ಹಾಕಿಬಿಟ್ಟು ಇದನ್ನು ಫೋಟೋ ತೆಗೆದುಬಿಟ್ಟು ಅಪ್ಲೋಡ್ ಮಾಡಬೇಕು. ಸಿಗ್ನೇಚರ್ ಈ ರೀತಿ ರನ್ನಿಂಗ್ ಹ್ಯಾಂಡ್ ರೈಟಿಂಗ್ದಲ್ಲಿ ಇರಬೇಕು. ಓಕೆ, ಇವೆರಡು ಬಹಳ ಇಂಪಾರ್ಟೆಂಟು. ಇನ್ನು ಅಪ್ಲಿಕೇಶನ್ ಫಾರ್ಮ್ ಹಾಕೋದು ಹೇಗೆ? ಸೊ ಅಪ್ಲಿಕೇಶನ್ ಫಾರ್ಮ್ ಹಾಕುವಂಥದ್ದನ್ನು ನಾನು ನಿಮಗೆ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಿರುವಂಥದ್ದು, ನೀವು ವೆಬ್ಸೈಟಿಗೆ ಹೋದ ಮೇಲೆ, ನೀಟ್ ಅಪ್ಲಿಕೇಶನ್ ಹಾಕುವಂಥ ವೆಬ್ಸೈಟಿಗೆ ಹೋದ ಮೇಲೆ, ಯಾವ ವೆಬ್ಸೈಟು ಅಂತ ಅಂದರೆ exams.nta.ac.in/NEET ಈ ಒಂದು ವೆಬ್ಸೈಟಿಗೆ ಹೋದ ಮೇಲೆ ನಿಮಗೆ ಅಲ್ಲಿ ರಿಜಿಸ್ಟ್ರೇಷನ್ ಅಂತ ಒಂದು ಲಿಂಕ್ ಕಾಣಿಸ್ತದೆ, ರಿಜಿಸ್ಟ್ರೇಷನ್ ಅಂಥೇಳಿ ಕಾಣಿಸ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಓಪನ್ ಆದ ತಕ್ಷಣ ನೀವೇನು ಮಾಡಬೇಕು ಅಂದರೆ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟರ್ ಹಿಯರ್ ಅಂತ ಏನು ಕಾಣಿಸ್ತಾ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಸಿ ನೀಟ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದು ಹಾಗೆ ನೋಡಿದ್ರೆ KCET ಸಿಂಪಲ್, ಬಟ್ ಇದಕ್ಕೆ ಅಪ್ಲಿಕೇಶನ್ ಹಾಕೋರು ಎದುರುಗಡೆ ಇದ್ದರೆ ಭಾಳ ಬೆಟರ್. ಯಾಕೆ ಅಂತ ಅಂದರೆ ಇದರಲ್ಲಿ ನಿಮಗೆ ಒಂದು ಡಿಸ್ಅಡ್ವಾಂಟೇಜ್ ಏನಂತಂದರೆ KCET ನಿಮಗೆ ಡ್ರಾಫ್ಟ್ ಅಪ್ಲಿಕೇಶನ್ ಕಾಣಿಸ್ತದೆ, ಬಟ್ ಇಲ್ಲಿ ನಿಮಗೆ ಡ್ರಾಫ್ಟ್ ಅಪ್ಲಿಕೇಶನ್ ಪ್ರಿಂಟೌಟ್ ತೆಗೆದು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. KCET ಬರ್ತದೆ, ಬಟ್ ನೀಟಲ್ಲಿ ಹಾಗೆ ಇರೋದಿಲ್ಲ. ಅದಕ್ಕಾಗಿ ಪಕ್ಕದಲ್ಲಿ ಕೂತ್ಕೊಂಡು ನೀವೆಲ್ಲ ಕರೆಕ್ಟಾಗಿ ನೋಡಿಬಿಟ್ಟು ಹಾಕೋದು ಭಾಳ ಬೆಟರ್. ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟರ್ ಹಿಯರ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಸೊ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ, ಇವು ಪೂರ್ತಿ ಇನ್ಫಾರ್ಮೇಷನ್ ಇರ್ತದೆ ಯಾವ್ಯಾವ ರೀತಿ ಇರಬೇಕಂತೇಳಿ. ಕೆಳಗಡೆ ಬಂದುಬಿಟ್ಟು ಸೊ ಇದನ್ನು ಟಿಕ್ ಮಾಡಿ, ಇಲ್ಲೊಂದು ಏನು ಬಾಕ್ಸ್ ಕಾಣಿಸ್ತದೆ ಟಿಕ್ ಮಾಡಿ, ಕ್ಲಿಕ್ ಹಿಯರ್ ಟು ಪ್ರೊಸೀಡನ್ನು ಕ್ಲಿಕ್ ಮಾಡಿ. ಇದಾದಮೇಲೆ ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ, ಈ ರೀತಿ ಡಿಫ್ರೆಂಟ್ ಆಪ್ಷನ್ಸ್ಗಳು ಬರ್ತದೆ. ಐ ಹ್ಯಾವ್ ಆಧಾರ್ ನಂಬರ್ ಆ್ಯಂಡ್ ವಿಶ್ ಟು ಕ್ರಿಯೇಟ್ ಮೈ ಲಾಗಿನ್ ಅಂತ ಬರ್ತದೆ. ಡಿಜಿ ಲಾಕರ್ ಅಕೌಂಟ್ ಇದ್ದರೆ ಎರಡನೇ ಸೆಲೆಕ್ಟ್ ಮಾಡಿ. ಸೊ ಐ ಡು ನಾಟ್ ಹ್ಯಾವ್ ಡಿಜಿ ಲಾಕರ್ ಅಕೌಂಟ್, ಐ ವಿಶ್ ಟು ಕ್ರಿಯೇಟ್ ಡಿಜಿ ಲಾಕರ್ ಅಕೌಂಟ್ ಇದ್ದರೆ ಮೂರನೇದು ಕ್ರಿಯೇಟ್ ಮಾಡಿ. ಸೊ ದ್ಯಾಟ್ ಇನ್ನೊಂದು ಪೇಜ್ ಓಪನ್ ಆಗ್ತದೆ, ಅದರಲ್ಲಿ ನೀವು ಡಿಜಿ ಲಾಕರ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಅದನ್ನೆಲ್ಲ ಮಾಡೋದಕ್ಕೆ ಈಗ ಹೋಗಬೇಡಿ, ಇಟ್ ಈಸ್ ನಾಟ್ ದ ಟೈಮ್ ಟು ಡೂ ದ್ಯಾಟ್. ಸೊ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂದರೆ ABC ID ಇದ್ರೆ ಇದನ್ನು ಕ್ಲಿಕ್ ಮಾಡಿ. ಐ ಡು ನಾಟ್ ಹ್ಯಾವ್ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್, ಐ ವಿಶ್ ಟು ಜನರೇಟ್ ಅಂತ ಇದ್ರೆ ಇದನ್ನು ಕ್ಲಿಕ್ ಮಾಡಿ. ಐ ಹ್ಯಾವ್ ಎನ್ ಇಂಡಿಯನ್ ಪಾಸ್ಪೋರ್ಟ್, ಇದನ್ನು ಕ್ಲಿಕ್ ಮಾಡಿ. ಇಲ್ಲ ಪ್ಯಾನ್ ಕಾರ್ಡ್, ನಾನ್ ಇಂಡಿಯನ್ ಪಾಸ್ಪೋರ್ಟ್ ಕ್ಲಿಕ್ ಮಾಡಿ. ಬಟ್ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಆಧಾರ್ ಕಾರ್ಡ್ ಇರ್ತದೆ. ಸೊ ಅದಕ್ಕೆ ನಾನು ನನ್ನ ಒಂದು ಸಜೆಷನ್ ಏನಂತಂದರೆ ಗೋ ಫಾರ್ ದ ಫಸ್ಟ್ ಆಪ್ಷನ್. ಸೊ ಅದು ಇಲ್ಲಿ ಬೇರೆದಿದ್ದರೆ ಹೋಗ್ಬೋದು, ಬಟ್ ನನ್ನ ಒಂದು ಸಜೆಷನ್ ಗೋ ಫಾರ್ ದ ಫಸ್ಟ್ ಆಪ್ಷನ್. ಐ ಹ್ಯಾವ್ ಆಧಾರ್ ನಂಬರ್ ವಿಶ್ ಟು ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ, ಸೆಲೆಕ್ಟ್ ಮಾಡಿದ ತಕ್ಷಣ ಈ ರೀತಿ ಒಂದು ಕೆಳಗಡೆ ಒಂದು ಬಾಕ್ಸ್ ಓಪನ್ ಆಗ್ತದೆ. ಇದರಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಿ. ಸೊ ನಿಮ್ಮದೇ ಸ್ಟೂಡೆಂಟಿನ ಆಧಾರ್ ನಂಬರ್ ಆಗಬೇಕು. ಯಾಕೆ ಅಂತಂದರೆ ಮುಂದಿನ ಪೇಜಲ್ಲಿ ಆ ಒಂದು ಹೆಸರು, ನಿಮ್ಮ ಹೆಸರು ಅಂದರೆ ವಿದ್ಯಾರ್ಥಿಯ ಹೆಸರು ಆಟೋಮೆಟಿಕಲಿ ಬಂದುಬಿಡ್ತದೆ ಈ ಆಧಾರ್ ಕಾರ್ಡಿಂದ ತೊಗೊಂಡ್ಬಿಡ್ತದೆ ಅದು. ಅದಕ್ಕೆ ನಿಮಗೆ ಆಧಾರ್ ನಂಬರ್ ಅಂದರೆ ಆಧಾರ್ ಕಾರ್ಡಲ್ಲಿ ಏನು ನಂಬರ್ ಇದೆ ಆ ನಂಬರ್ನ ಹಾಕಿಬಿಟ್ಟು ಜನ್ರೇಟ್ OTP ಅಂತ ಹಾಕಿ. ನಿಮ್ಮ ಮೊಬೈಲಿಗೆ, ನಿಮ್ಮ ಯಾವ ಮೊಬೈಲ್ ಆ ಆಧಾರ್ ಕಾರ್ಡಿಗೆ ಲಿಂಕ್ ಇದೆ ಆ ಮೊಬೈಲಿಗೆ ಒಂದು OTP ಬರ್ತದೆ. ಆ ಒಂದು OTPಯನ್ನು ಹಾಕಿಬಿಟ್ಟು ಸೊ OTP ಅಂತ ಕ್ಲಿಕ್ ಮಾಡಿದ ತಕ್ಷಣ OTP ಬರ್ತದೆ. ಅದನ್ನು ಹಾಕಿದ ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಸೊ ಇದರಲ್ಲಿ ನೋಡಿ, ಸೊ ಫಸ್ಟ್ ಪೇಜ್ ಇದು. ಸೊ ಇದು ಇಲ್ಲಿ ಆಧಾರ್ ನಂಬರ್ ಬರ್ತದೆ, ಹೆಸರು ನೋಡಿ ಆಟೋಮೆಟಿಕಲಿ ಬಂದುಬಿಡ್ತದೆ, ನಾ ಟೈಪ್ ಮಾಡಿಲ್ಲ. ಸೊ ಡೇಟ್ ಆಫ್ ಬರ್ತ್ ಬರ್ತದೆ, ಮೇಲ್ ಜೆಂಡರ್ ಒಂದು ಬರ್ತದೆ. ಇದಾದಮೇಲೆ ಇದರ ಕೆಳಗಡೆ ಈ ರೀತಿ ಒಂದಷ್ಟು ಇನ್ಫಾರ್ಮೇಷನ್ ಇರುತ್ತೆ, ಇದನ್ನು ಫಿಲ್ ಮಾಡ್ತಾ ಹೋಗ್ಬೇಕು ನೀವು. ಸೊ ನೋಡಿ, ಭಾಳ ಸಿಂಪಲ್ಲು. ನೇಮ್ ಆಲ್ರೆಡಿ ಬಂದುಬಿಡ್ತದೆ, ಬಟ್ ಇದನ್ನು ನಾವು ಚೇಂಜ್ ಮಾಡ್ಬೋದು. ಆ್ಯಸ್ ಇನ್ ದ 10th ಮಾರ್ಕ್ಸ್ ಕಾರ್ಡ್ ನೀವು ಇಲ್ಲಿ ಚೇಂಜ್ ಮಾಡಬಹುದು, ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಆಧಾರ್ ಕಾರ್ಡಲ್ಲಿ ಹೆಸರು ಬೇರೆ ಇದ್ದರೂ ಕೂಡ ಇಲ್ಲಿ ನಿಮಗೆ ಚೇಂಜ್ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಾರೆ. ಆ್ಯಸ್ ಇನ್ ದ 10th ಮಾರ್ಕ್ಸ್ ಕಾರ್ಡ್ ಅಪ್ಲಿಕೇಶನ್ ನಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆ ಹಾಗೆ ಹೆಸರು ಹಾಕಿ, ಫಾದರ್ಸ್ ನೇಮ್ ಹಾಕಿ, ಮದರ್ಸ್ ನೇಮ್ ಹಾಕಿ. ಡೇಟ್ ಆಫ್ ಬರ್ತ್ ಆಟೋಮೆಟಿಕಲಿ ಬಂದುಬಿಡ್ತದೆ, ಇದು ಮೇಲ್ ಆಟೋಮೆಟಿಕಲಿ ಬಂದಿರ್ತದೆ. ನ್ಯಾಷನಾಲಿಟಿ ಸೆಲೆಕ್ಟ್ ಮಾಡಿ, ಐಡೆಂಟಿಟಿ ಟೈಪ್ ಇಲ್ಲಿ ಐಡೆಂಟಿಟಿ ಟೈಪ್ ಇಲ್ಲಿ ಮತ್ತೆ ಗೌರ್ಮೆಂಟ್ ID ಪ್ರೂಫ್ ಅಂತ ಇದ್ದರೆ ಗೌರ್ಮೆಂಟ್ ID ಪ್ರೂಫ್ ಅಂತ ಇರ್ತದೆ, ಅದನ್ನು ಕ್ಲಿಕ್ ಮಾಡಿ. ಸೊ ಕೆಳಗಡೆ ಮತ್ತೆ ಆಧಾರ್ ನಂಬರ್ನ ಹಾಕಿ. ಸೊ ಆಧಾರ್ ನಂಬರ್ ಆದರೂ ಹಾಕ್ಬೋದು, ಪಾಸ್ಪೋರ್ಟ್ ಇದ್ದರೆ ಅದನ್ನು ಹಾಕಿ, ಇಲ್ಲ ಬೇರೆ ಯಾವುದಿಲ್ಲಿ ಆಪ್ಷನ್ ತೋರಿಸ್ತದೆ ನೋಡಿ, ಆಪ್ಷನ್ ಯಾವ್ದು ತೋರಿಸ್ತದೆ ಅದನ್ನು ಕ್ಲಿಕ್ ಮಾಡಿದರೆ ಅದಕ್ಕೆ ತಕ್ಕಾಗ ಒಂದು ನಂಬರ್ ಇರ್ತದೆ, ಆ ನಂಬರ್ನ ಇಲ್ಲಿ ಆ್ಯಡ್ ಮಾಡಿ. ಸೊ ಇದನ್ನು ಆ್ಯಡ್ ಮಾಡಿದ ಮೇಲೆ ನೆಕ್ಸ್ಟ್ ಇದೇ ಪೇಜಿನ ಕೆಳಗಡೆ ಈ ರೀತಿ ಮತ್ತೊಂದು ಪೇಜ್ ಓಪನ್ ಆಗ್ತದೆ, ಪ್ರೆಸೆಂಟ್ ಅಡ್ರೆಸ್ ಅಂತೇಳಿ. ಇಲ್ಲೆಲ್ಲ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ಸನ್ನು ಹಾಕಿ, ಪ್ರಿಮೈಸ್ ನೇಮ್ ಹಾಕಿ. ಸಿ ಸ್ವಲ್ಪ ಹೆಚ್ಚು ಕಡಿಮೆ ನಾವು ಅಡ್ರೆಸ್ ಹಾಕಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಇಟ್ ಈಸ್ ನಾಟ್ ಲೈಕ್ ನೀವು ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಇದ್ದಿದ್ದೇ ಹಾಕಬೇಕು ಹಾಗೇನೂ ಇಲ್ಲ.
ಒಂದು ಪ್ರೆಸೆಂಟ್ ಅಡ್ರೆಸ್ಸನ್ನು ಕರೆಕ್ಟಾಗಿ ಹಾಕಿ, ರೈಟ್? ಸೊ ನೀವೇನಾದರೂ ಹಾಸ್ಟೆಲಲ್ಲಿ ಇರೋರಾಗಿದ್ದರೆ ನಿಮ್ಮ ಮನೆ ಅಡ್ರೆಸ್ ಹಾಕಿ, ಹಾಸ್ಟೆಲ್ ಅಡ್ರೆಸ್ ಹಾಕೋದಕ್ಕೆ ಹೋಗಬೇಡಿ, ಮನೆ ಅಡ್ರೆಸ್ಸನ್ನು ಹಾಕಿ. ಓಕೆ, ಸೊ ಪ್ರೆಸೆಂಟ್ ಅಡ್ರೆಸ್ ಇಲ್ಲಿ ಹಾಕ್ತೀರಿ, ಸೊ ಇದನ್ನು ಹಾಕ್ತೀರಿ, ಲೊಕಾಲಿಟಿ ಹಾಕ್ತೀರಿ, ಕಂಟ್ರಿ ಸೆಲೆಕ್ಟ್ ಮಾಡಿ. ಸೊ ಕಂಟ್ರಿ ಆದಮೇಲೆ ಅಲ್ಲಿ ಸ್ಟೇಟು ಮತ್ತು ಡಿಸ್ಟ್ರಿಕ್ಟ್ ಇರುತ್ತೆ ಸೆಲೆಕ್ಟ್ ಮಾಡಿ, ಜಿಪ್ ಕೋಡ್ ಹಾಕಿ, ಜಿಪ್ ಕೋಡ್ ಇಲ್ಲ ಅಂದರೆ 0000 ಫಿಲ್ ಮಾಡಿ. ಮೊಬೈಲ್ ನಂಬರ್ನ ಎಕ್ಸಾಕ್ಟ್ ಕರೆಕ್ಟಾಗಿ ಹಾಕಬೇಕು, ಇಂಪಾರ್ಟೆಂಟ್ ಇದು, ಮೊಬೈಲ್ ನಂಬರ್ ಇಂಪಾರ್ಟೆಂಟ್ ಇದು. ಮೊಬೈಲ್ ನಂಬರ್ ಹಾಕಿ, ಇಮೇಲ್ ಅಡ್ರೆಸ್ ಭಾಳ ಇಂಪಾರ್ಟೆಂಟು, ಯಾಕಂದರೆ ಇದಕ್ಕೆ ನಿಮಗೆ OTP ಕಳಿಸ್ತಾರೆ, ಅದನ್ನು ಹಾಕಿ. ಸೊ ಅಲ್ಟರ್ನೇಟ್ ಮೊಬೈಲ್ ನಂಬರ್ ಏನಿದೆ ಇಲ್ಲಿ ಅದನ್ನು ಎಂಟ್ರ್ ಮಾಡಿ. ಇದು ಕಂಪಲ್ಸರಿ ಅಲ್ಲ, ನಿಮ್ಮ ಹತ್ರ ಇದ್ದರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ನೆಕ್ಸ್ಟ್ ಅದ್ರ ಕೆಳಗಡೆ ಇನ್ನೊಂದು ಕಾಣಿಸ್ತದೆ, ಮತ್ತೆ ಪರ್ಮನೆಂಟ್ ಅಡ್ರೆಸ್ ಅಂತೇಳಿ. ಪರ್ಮನೆಂಟ್ ಅಡ್ರೆಸ್ ಸೇಮ್ ಆ್ಯಸ್ ಪ್ರೆಸೆಂಟ್ ಅಡ್ರೆಸ್ ಅಂತ ಇದ್ರೆ ಟಿಕ್ ಮಾಡಿಬಿಟ್ರೆ ಇಲ್ಲೆಲ್ಲ ಆಟೋಮೆಟಿಕಲಿ ಬಂದುಬಿಡ್ತದೆ. ಇಲ್ಲಪ್ಪ ನಿಮ್ಮದು ಬೇರೆ ಅಡ್ರೆಸ್ ಇದೆ ಅಂದರೆ ಇವನ್ನೆಲ್ಲ ಟೈಪ್ ಮಾಡ್ತಾ ಹೋಗಿ. ನನ್ನ ಸಜೆಷನ್ ಏನಂತಂದರೆ, ಸೊ ಹಾಸ್ಟೆಲ್ದಲ್ಲಿ ಏನಾದರೂ ಇದ್ದರೆ ಅಥವಾ ಕೋಚಿಂಗ್ ಸೆಂಟರಲ್ಲಿದ್ದರೆ ಆ ಒಂದು ಅಡ್ರೆಸ್ಸನ್ನು ಹಾಕೋದಕ್ಕೆ ಹೋಗಬೇಡಿ, ನಿಮ್ಮ ಮನೆಯ ಅಡ್ರೆಸ್ಸನ್ನು ಹಾಕಿ. ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಅಡ್ರೆಸ್ ಇದೆ ಆ ಅಡ್ರೆಸ್ಸನ್ನು ಹಾಕೋದು ಬೆಟರ್. ಹಾಗೇನಾದರೂ ಆಧಾರ್ ಕಾರ್ಡಲ್ಲೇ ರಾಂಗ್ ಇದ್ದರೆ, ಸೊ ಯು ಕ್ಯಾನ್ ಥಿಂಕ್ ಅಬೌಟ್ ಇಟ್, ನಿಮ್ಮ ಮನೆ ಅಡ್ರೆಸ್ಸು ಅಥವಾ ಯಾವುದಾದ್ರೂ ಹಾಕಿ. ಈ ಅಡ್ರೆಸ್ ಪ್ರೂಫ್ ನಿಮಗೇನು ಅಪ್ಲೋಡ್ ಮಾಡಿ ಅಂತ ಕೇಳೋದಿಲ್ಲ, ಆಧಾರ್ ಕಾರ್ಡಲ್ಲಿ ಇದ್ದಿದ್ದೇ ಹಾಕಬೇಕು ಅನ್ನೋ ಏನು ಕಂಡೀಷನ್ ಇಲ್ಲ, ಏನೂ ಇಲ್ಲ. ಓಕೆ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಇದಾದಮೇಲೆ ಇದ್ರ ಕೆಳಗಡೆ ಈ ರೀತಿ ಇನ್ನೊಂದು ಪೇಜ್ ಓಪನ್ ಆಗ್ತದೆ. ಅಂದರೆ ಪೇಜ್ ಅಂದರೆ ಇದ್ರ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದಾಗೆ ಚೂಸ್ ಪಾಸ್ವರ್ಡ್ ಅಂತ ಬರ್ತದೆ, ಒಂದು ಪಾಸ್ವರ್ಡ್ ಸೆಲೆಕ್ಟ್ ಮಾಡಿ ಕನ್ಫರ್ಮ್ ಪಾಸ್ವರ್ಡ್ ಮಾಡಿ. ಸೊ ಸೆಕ್ಯೂರಿಟಿ ಕ್ವೆಶನ್ ಬರ್ತದೆ ಇಲ್ಲೊಂದು. ಸೊ ಸೆಕ್ಯೂರಿಟಿ ಕ್ವೆಶನ್ ಅಂದರೆ ವಿಚ್ ಇಸ್ ದ ನೇಮ್ ಆಫ್ ಯುವರ್ ಸ್ಕೂಲ್ ಅಂತ ಬರ್ಬೋದು, ವಿಚ್ ಇಸ್ ಯುವರ್ ಫೇವರೇಟ್ ಬುಕ್ ಅಂತ ಬರ್ಬೋದು, ಈ ರೀತಿ ಬರ್ತದೆ. ಆನ್ಸರ್ನ ಇಲ್ಲಿ ಹಾಕಿಬಿಟ್ಟು ಇದನ್ನು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ, ಇದನ್ನು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ, ಭಾಳ ಇಂಪಾರ್ಟೆಂಟು. ಅದಾದಮೇಲೆ ಇದನ್ನು ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಸೊ ಈ ಒಂದು ಪೇಜಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್, ಇವೇನೀಗ ಫಿಲ್ ಮಾಡಿದ್ರಿ ಇವೆಲ್ಲ ಇನ್ಫಾರ್ಮೇಷನ್ ಇರ್ತದೆ. ಇದರಲ್ಲಿ ನಿಮಗೇನಾದರೂ ರಾಂಗ್ ಅಂತ ಅನಿಸಿದರೆ ಈಗ ನೀವು ಚೇಂಜ್ ಮಾಡ್ಕೊಳ್ಬೋದು, ಕರೆಕ್ಟ್ ಅಂತ ಅನಿಸಿದರೆ ಸಬ್ಮಿಟ್ ಅಂತ ಕೊಡಬೇಕು. ನೆಕ್ಸ್ಟ್ ಇದರ ಕೆಳಗಡೆ ಈ ರೀತಿ ಕಾಣಿಸ್ತದೆ. ಸೊ ಇಲ್ಲಿ ಸೆಕ್ಯೂರಿಟಿ ಕ್ವೆಶನ್ ನೋಡಿ, ಅದು ಕಾಣಿಸ್ತದೆ, ಇಲ್ಲಿ ಬರ್ತದೆ ಸೆಕ್ಯೂರಿಟಿ ಆನ್ಸರ್ ಬರ್ತದೆ. ನೀವೇನಾದರೂ ಚೇಂಜ್ ಮಾಡಬೇಕು ಅಂದರೆ ಎಡಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಕರೆಕ್ಟ್ ಇದೆ ಅಂದರೆ ಇವನ್ನೆಲ್ಲ ಟಿಕ್ ಮಾಡಿ, ಈ ಬಾಕ್ಸನ್ನೆಲ್ಲ ಕ್ಲಿಕ್ ಟಿಕ್ ಮಾಡಿ. ಈ ಬಾಕ್ಸನ್ನು ಟಿಕ್ ಮಾಡಿದ ಮೇಲೆ ಸೊ ಇಲ್ಲಿ ಆ ಎಗ್ರಿ ಅಂತ ಟಿಕ್ ಮಾಡಿ ಸಬ್ಮಿಟ್ ಆ್ಯಂಡ್ ಸೆಂಡ್ OTP ಅಂತ ಹಾಕಿ. ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇದು ನೋಡಿ, ಇಲ್ಲೆಲ್ಲ ಟಿಕ್ ಮಾಡಿದ್ದೀನಿ. ಟಿಕ್ ಮಾಡಿದ ಮೇಲೆ ಸೊ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ಮೇಲೆ ಡು ಯು ವಾಂಟ್ ಟು ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಬರ್ತದೆ, ಗೆಟ್ OTP ಅಂತ ಬರ್ತದೆ, ಎಸ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟು ಸೊ ಥ್ಯಾಂಕ್ ಯು ಫಾರ್ ರಿಜಿಸ್ಟ್ರೇಷನ್, ಪ್ಲೀಸ್ ಚೆಕ್ ಯುವರ್ ಇಮೇಲ್ ಫಾರ್ OTP ಅಂತ ಬರ್ತದೆ. ನೋಡಿ ಇಲ್ಲಿ ಭಾಳ ಇಂಪಾರ್ಟೆಂಟ್ ಇವರ್ ಇಮೇಲ್, ಇಮೇಲಿಗೆ OTP ಬಂದಿದ್ದನ್ನು ಓಕೆ ಅಂತ ಕ್ಲಿಕ್ ಕೊಡಿ. ಸೀದಾ ಇಮೇಲಿಗೆ ಹೋಗಿ, ಇಮೇಲಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ನಂಬರ್ ಕೂಡ ಬಂದಿರ್ತದೆ, ಪ್ಲಸ್ ಇಮೇಲಲ್ಲಿ ಒಂದು OTP ಬರ್ತದೆ. ಮೊದಲು OTP ಬರ್ತದೆ, OTP ಹಾಕಿದ ಮೇಲೆ ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗ್ತದೆ. OTPಯನ್ನು ಹಾಕಿ, ಈ ರೀತಿ OTP ಬರ್ತದೆ. OTPಯನ್ನು ಹಾಕಿದ್ದೀನಿ ನಾನು, ಹಾಕಿಬಿಟ್ಟು ಈ ಸೆಕ್ಯೂರಿಟಿ ಪಿನ್ನನ್ನು ಹಾಕಿದ್ದೀನಿ, ವೆರಿಫೈ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಮೆಸೇಜ್ ಪಾಪಪ್ ಬರ್ತದೆ. ಈ ಪಾಪಪ್ ಮೆಸೇಜಲ್ಲಿ ಏನಿದೆ ಅಂದರೆ, ಯುವರ್ ಅಕೌಂಟ್ ಹ್ಯಾಸ್ ಬಿನ್ ವೆರಿಫೈಡ್, ಯುವರ್ ಅಪ್ಲಿಕೇಶನ್ ನಂಬರ್ ಹ್ಯಾಸ್ ಬಿನ್ ಸೆಂಟ್ ಟು ಯುವರ್ ಮೇಲ್ ಅಡ್ರೆಸ್, ಸೊ ಮೇಲ್ ಅಡ್ರೆಸ್ ಇರೋದನ್ನು ಯೂಸ್ ಮಾಡಿ ಅಂತ ಬರ್ತದೆ. ಸೊ OKಯನ್ನು ಕ್ಲಿಕ್ ಮಾಡಿ. ನಿಮಗೇನಾದರೂ ಇನ್ಬಾಕ್ಸಲ್ಲಿ ಕಂಡಿಲ್ಲ ಅಂದರೆ ಸ್ಪ್ಯಾಮ್ ಅಥವಾ ಜಂಕ್ ಫೋಲ್ಡರ್ನ ಚೆಕ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನೋಡಿ, ಒಂದು ಇಮೇಲ್ಗೆ ಒಂದು ಮೆಸೇಜ್ ಬಂದಿರ್ತದೆ, ಇಮೇಲಿಗೆ ಒಂದು ಮೆಸೇಜ್ ಬಂದಿರ್ತದೆ ಈ ರೀತಿಯಾಗಿ. ಅದನ್ನು ನೋಡಿಕೊಂಡು ಇಲ್ಲಿ ಅಪ್ಲಿಕೇಶನ್ ನಂಬರನ್ನು ಕೊಟ್ಟಿರ್ತಾರೆ. ಸೊ ನಿಮ್ಗೆ ಆಲ್ರೆಡಿ ನೀವು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡಿರ್ತೀರಿ, ಸೊ ಅಪ್ಲಿಕೇಶನ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು. ಮತ್ತು ನೀವು ಪೇಜ್ ನಂಬರ್ ಫಸ್ಟ್ ಓಪನ್ ಆಗ್ತದೆ, ಇದರಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಸೆಲೆಕ್ಟ್ ಮಾಡ್ತೀರಿ, ಅಪ್ಲಿಕೇಶನ್ ನಂಬರ್ ಹಾಕಿ, ಪಾಸ್ವರ್ಡ್ ಹಾಕಿ. ಸೊ ಇದನ್ನು ಇಲ್ಲಿ ಎಂಟರ್ ಮಾಡಿ ಲಾಗಿನ್ ಅಂತ ಕೊಡಿ. ನೆಕ್ಸ್ಟ್ ನೋಡಿ ಈ ರೀತಿ ತೋರಿಸ್ತದೆ, ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್, ಅಪ್ಲಿಕೇಶನ್ ಫಾರ್ಮ್ ಇನ್ಕಂಪ್ಲೀಟ್, ಫೀಸ್ ಪೇಮೆಂಟ್ ಇನ್ಕಂಪ್ಲೀಟ್ ಅಂತ. ನಾನು ಫೀಸ್ ಪೇಮೆಂಟ್ ತೋರಿಸೋದಕ್ಕೆ ಬರೋದಿಲ್ಲ, ಅಲ್ಲಿ ತನಕ ತೋರಿಸ್ತೀನಿ. ಇದಾದಮೇಲೆ ಏನು ಮಾಡಬೇಕಂದ್ರೆ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ, ಇಲ್ಲೆಲ್ಲ ಇನ್ಕಂಪ್ಲೀಟ್ ಇನ್ಕಂಪ್ಲೀಟ್ ಅಂತ ಇರ್ತದೆ. ಸೊ ಕೆಳಗಡೆ ಕ್ಲಿಕ್ ಹಿಯರ್ ಟು ಕಂಪ್ಲೀಟ್ ಯುವರ್ ಅಪ್ಲಿಕೇಶನ್ ಇರ್ತದೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಸೊ ಕಾಂಟ್ಯಾಕ್ಟ್ ಡೀಟೇಲ್ಸ್, ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲಿ ನಿಮಗೆಲ್ಲ ಆಲ್ರೆಡಿ ನೀವೇನು ಕಾಂಟ್ಯಾಕ್ಟನ್ನು ಆ್ಯಡ್ ಮಾಡಿದ್ದೀರಿ ಆ ಕಾಂಟ್ಯಾಕ್ಟ್ ಇಲ್ಲಿ ಬರ್ತದೆ. ಓಕೆ, ಆ ಕಾಂಟ್ಯಾಕ್ಟ್ ಇಲ್ಲಿ ಕಾಣಿಸ್ತದೆ, ಇವೆಲ್ಲ ಕರೆಕ್ಟ್ ಇದೆಯಾ ಚೆಕ್ ಮಾಡಿ. ಮಾಡಿದ ಮೇಲೆ ಇಲ್ಲೊಂದು ಮೊಬೈಲ್ ನಂಬರ್ ಆಲ್ರೆಡಿ ನೀವು ಹಾಕಿರೋದೆ ಬಂದುಬಿಟ್ಟಿರ್ತದೆ, ಇಲ್ಲಿ ಮೊಬೈಲ್ ನಂಬರ್ ಬರ್ತದೆ, ಇಲ್ಲಿ ಅಲ್ಟರ್ನೇಟ್ ಮೊಬೈಲ್ ನಂಬರ್ ಕೂಡ ಬರ್ತದೆ. ಸೊ ಪಿನ್ ಕೋಡ್ ಕೂಡ ಬರ್ತದೆ. ಇಲ್ಲಿ ನೀವು ಎಂಟರ್ ಮಾಡಬೇಕಾಗಿರೋದು ಏನಂತಂದರೆ ಎಮರ್ಜೆನ್ಸಿ ಮೊಬೈಲ್ ನಂಬರ್. ಇದು ನೋಡು ಕಂಪಲ್ಸರಿ, ನಿಮ್ಮ ಪೇರೆಂಟ್ಸು ಕೊಡಿ, ಅಪ್ಪಂದು ಕೊಡಿ, ಅಮ್ಮಂದು ಕೊಡಿ, ಅಕ್ಕಂದು ಕೊಡಿ, ಅಣ್ಣಂದು ಕೊಡಿ. ಸೊ ಎಮರ್ಜೆನ್ಸಿ ಮೊಬೈಲ್ ನಂಬರ್, ಇಲ್ಲಿ ಎಮರ್ಜೆನ್ಸಿ ಇಮೇಲ್ ID ಕೂಡ ಹಾಕಿ. ಇಲ್ಲ ಅಂತಂದರೆ ಯಾವುದಾದ್ರು ಬೇರೆ ಇಮೇಲ್ ID ನಿಮ್ಮ ಪರಿಚಯದವ್ರದ್ದು ಹಾಕಿದ್ರು ಕೂಡ ನಡೀತದೆ, ಯಾಕಂದರೆ ಇದು ಸೆಕೆಂಡರಿ ಇಮೇಲ್ ID ಅಷ್ಟೇ ಎಮರ್ಜೆನ್ಸಿಯಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ.
ಅದಾದ್ಮೇಲೆ ಅದರ ಕೆಳಗಡೆ ಪರ್ಮನೆಂಟ್ ಅಡ್ರೆಸ್ ಅಂತ ಕಾಣಿಸ್ತದೆ. ಹಾಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗಿ ಈ ರೀತಿ ಕೆಳಗಡೆ ಪರ್ಮನೆಂಟ್ ಅಡ್ರೆಸ್ ಕಾಣಿಸ್ತದೆ. ಇದು ಕೂಡ ಆಲ್ರೆಡಿ ಎಲ್ಲ ಟೈಪ್ ಆಗಿರ್ತದೆ, ಯಾಕಂದರೆ ರಿಜಿಸ್ಟ್ರೇಷನ್ ನೀವು ಮಾಡಿರ್ತೀರಿ. ಸೊ ಎಲ್ಲದು ಬಂದಿರ್ತದೆ, ಇಮೇಲ್ ಎಲ್ಲವೂ ಕೂಡ ಬಂದಿರ್ತದೆ, ಯಾವುದನ್ನು ಚೇಂಜ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕ್ಯಾಪ್ಚಾವನ್ನು ಇಲ್ಲಿ ಎಂಟರ್ ಮಾಡಿ ಐ ಎಗ್ರಿ ಅಂತ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಪ್ರೊಸೀಜ್ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ, ಪರ್ಸ್ನಲ್ ಡೀಟೇಲ್ಸ್ ಅಂತೇಳಿ. ಪರ್ಸ್ನಲ್ ಡೀಟೇಲ್ಸ್ ಅಲ್ಲಿ ನೋಡಿ ನಿಮ್ಮ ಹೆಸರು ಇರ್ತದೆ, ಸೊ ಫಾದರ್ ನೇಮ್, ಜೆಂಡರ್, ಐಡೆಂಟಿಟಿ ಪ್ರೂಫ್ ನೋಡಿ, ಐಡೆಂಟಿಟಿ ವಿತ್ ಪ್ರೂಫ್ ಇರ್ತದೆ, ಅದರದ್ದು ಐಡೆಂಟಿಫೈ ನಂಬರ್ ಏನು ಹಾಕಿರ್ತೀರಿ ನೀವು ರಿಜಿಸ್ಟ್ರೇಷನಲ್ಲಿ, ಸೊ ಅದು ಇರ್ತದೆ. ಇಂಡಿಯನ್ ಅಂತ ಹಾಕ್ತೀನಿ, ನ್ಯಾಷನಾಲಿಟಿ, ಸೊ ಮದರ್ಸ್ ನೇಮ್, ಸೊ ಯುವರ್ ಡೇಟ್ ಆಫ್ ಬರ್ತ್, ಎವ್ರಿಥಿಂಗ್ ವಿಲ್ ಬಿ ದೇರ್. ನೀವು ಇಲ್ಲಿ ಸೆಲೆಕ್ಟ್ ಮಾಡೋದು ಓನ್ಲಿ ದಿಸ್ ಒನ್ ಅಷ್ಟೇ, ಇದೊಂದೇ ಸೆಲೆಕ್ಟ್ ಮಾಡೋದು. ಫ್ರಾಮ್ ಸ್ಟೇಟ್ ಫ್ರಾಮ್ ವೇರ್ ಯುವರ್ ಟ್ವೆಲ್ತ್ ಈಸ್ ಕಂಪ್ಲೀಟೆಡ್, ಓಕೆ, ಇಲ್ಲಿ ಕರ್ನಾಟಕ ಅಂತ ಕ್ಲಿಕ್ ಮಾಡ್ತೀರಿ, ಸೆಲೆಕ್ಟ್ ಮಾಡ್ತೀರಿ. ಸೊ ಕ್ಯಾಟಗರಿ ಅಂತ ಇದೆ, ಕ್ಯಾಟಗರಿ, ಇಲ್ಲಿ ಕ್ಯಾಟಗರಿನ ಕ್ಲಿಕ್ ಮಾಡ್ತೀರಿ. ಇಲ್ಲಿ ಜೆಂಡರ್ ಮೆರಿಟ್ ಅಂತ ಇರ್ತದೆ, ಜೆಂಡರ್ ಮೆರಿಟ್ ಇ ಡಬ್ಲ್ಯೂ ಎಸ್ ಅಂತ ಇರ್ತದೆ, ಸೊ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಅಂತ ಇರ್ತದೆ, ಎಸ್ ಸಿ ಎಸ್ ಟಿ ಅಂತ ಇರ್ತದೆ, ಇಷ್ಟೇ ಇರೋದು. ಇದನ್ನು ಸೆಲೆಕ್ಟ್ ಮಾಡಿ. ಇದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಬೇಕಾಗಿದ್ದಂತಹ ಫೀಸ್ ಅಲ್ಲಿ ಆಟೋಮೆಟಿಕಲಿ ಬಂದುಬಿಡ್ತದೆ, ಓಕೆ. ಸೊ ಇದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ಮೇಲೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದಾಗ, ಸೊ ಇಲ್ಲಿ ಒಂದಷ್ಟು ಕ್ವಶನ್ ಕೇಳಿದ್ದಾರೆ ನೋಡಿ. ಆರ್ ಯು ಡಯಾಬಿಟಿಕ್ ಅಂತ ಕೇಳಿದ್ದಾರೆ, ಎಸ್ ಇದ್ರೆ ಎಸ್ ಅಂತ ಹಾಕಿ, ನೋ ಅಂದ್ರೆ ನೋ ಇದ್ದಂತ ಹಾಕಿ. ಸೊ ಪ್ಲೇಸ್ ಆಫ್ ರೆಸಿಡೆನ್ಸ್ ಕೇಳಿದ್ದಾರೆ ಹಾಕಿ. ಸೊ ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಅಲ್ಲೇ ಕೊಡ್ತಾರೆ, ಡ್ರಾಪ್ ಡೌನ್ ಮೆಟ್ಟು ಕೊಡ್ತಾರೆ, ಮೆನು ಕೊಡ್ತಾರೆ ಹಾಕಿ. ಬಿಲಾಂಗ್ಸ್ ಟು ಮೈನಾರಿಟಿ, ಎಸ್ ಆರ್ ನೋ ಅಂತ ಹಾಕಿ. ಸೊ ನೋ ಅಂತ ಹಾಕಿದ್ದೀನಿ. ಮೋಡ್ ಆಫ್ ಪ್ರಿಪ್ರೇಷನ್, ಸಿ ಇಲ್ಲಿ ಸೆಲ್ಫ್ ಸ್ಟಡಿ ಇರ್ತದೆ, ಟ್ಯೂಷನ್ ಅಂತ ಇರ್ತದೆ, ಸೊ ಕಾಲೇಜ್ ಅಂತ ಇರ್ತದೆ. ನೀವು ಯಾವುದನ್ನು ಬೇಕಾದ್ರೂ ಸೆಲೆಕ್ಟ್ ಮಾಡಿ, ನಿಮಗೆ ಯಾರೂ ಏನು ಪ್ರಾಬ್ಲಮ್ ಮಾಡೋದಿಲ್ಲ, ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಇಲ್ಲ. ನೀವು ಯಾವುದನ್ನು ಬೇಕಾದ್ರೂ ಸೆಲೆಕ್ಟ್ ಮಾಡಿ. ಸೊ ಅದಾದಮೇಲೆ ಇಲ್ಲಿ ಕಂಟ್ರಿ ಆಫ್ ರೆಸಿಡೆನ್ಸ್ ಆಯಿತು. ಸೊ ಡ್ರೆಸ್ ಕೋಡ್, ಸೊ ಇಲ್ಲಿ ಕಸ್ಟಮರಿ ಡ್ರೆಸ್ ಕೋಡ್ ಯು ವಾಂಟ್ ಟು ವೇರ್ ಅಂತ ಇದೆ. ಸೊ ನಿಮಗೇನಾದರೂ ಹಿಜಾಬ್ ಹಾಕ್ಕೋಬೇಕು ಅಥವಾ ಬೇರೆ ಏನಾದರೂ ಕಸ್ಟಮರಿ ಡ್ರೆಸ್ ಏನಾದರೂ ಇತ್ತಂದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಸೊ ಇದಾದಮೇಲೆ ಇಲ್ಲಿ ಎಸ್ ಅಂತ ಕೊಡ್ತೀರಿ ಅಂದರೆ ಈ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ತೀರಿ, ಐ ಎಗ್ರಿ ಆ್ಯಂಡ್ ಸೇವ್ ಆ್ಯಂಡ್ ನೆಕ್ಸ್ಟ್. ಸೇವ್ ಆ್ಯಂಡ್ ನೆಕ್ಸ್ಟ್ ಆದ ತಕ್ಷಣ ನೆಕ್ಸ್ಟ್ ಪೇಜಿಗೆ ಒಪ್ಪ ಹೋಗ್ತದೆ. ಸೊ ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ಬಹಳ ಸಿಂಪಲ್ ಇದೆ, ಪರ್ಸನ್ ವಿತ್ ಡಿಸಬಿಲಿಟಿಯನ್ನು ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಎಸ್ ಆರ್ ನೋ ಅಂತ ಕೊಡ್ತೀರಿ, ಎಸ್ ಅಂತ ಕೊಟ್ಟರೆ ಏನು ಬರ್ತದೆ ಅನ್ನೋದು ತೋರಿಸ್ತೀನಿ ನೋಡಿ. ಎಸ್ ಅಂತ ಕೊಟ್ಟುಬಿಟ್ರೆ ನಿಮಗೆ ಈ ರೀತಿಯಾಗಿ, ಸೊ ಟೈಪ್ ಆಫ್ ಡಿಸಬಿಲಿಟಿ ಬರ್ತದೆ, ಪರ್ಸಂಟೇಜ್ ಚೂಸ್ ಮಾಡಿ ಅಂತ ಬರ್ತದೆ, ಪರ್ಸಂಟೇಜ್ ಡಿಸಬಿಲಿಟಿ ಅಂತ ಬರ್ತದೆ. ನೀವೇನಾದರೂ ನೋ ಅಂತ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಕ್ಯಾಪ್ಚಾವನ್ನು ಎಂಟರ್ ಮಾಡಿ, ಐ ಎಗ್ರಿ ಅಂತ ಕ್ಲಿಕ್ ಮಾಡಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಎಸ್ ಅಂತ ಹಾಕಿದ್ರೆ ಉಳಿದಿದ್ದು ಇನ್ಫಾರ್ಮೇಷನ್ ಬರ್ತದೆ, ನೋ ಅಂತ ಹಾಕಿದ್ರೆ ಏನೂ ಬರೋದಿಲ್ಲ. ಗೋ ಟು ದ ನೆಕ್ಸ್ಟ್ ಪೇಜ್. ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ, ಎಕ್ಸಾಮ್ ಡೀಟೇಲ್ಸ್ ಕೇಳ್ತಾ ಇದ್ದಾರೆ ಇಲ್ಲಿ. ಸೊ ಎಕ್ಸಾಮ್ ಡೀಟೇಲ್ಸ್ ಇಲ್ಲಿ ನೋಡಿ, ಎರಡು ಚಾಯ್ಸನ್ನು ಹಾಕಬೇಕು, ಓಕೆ. ಸೊ ಇಲ್ಲಿ ಸೆಲೆಕ್ಟ್ ಪೇಪರ್ ಮೀಡಿಯಮ್ ಅಂತ ಇದೆ, ಇಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ ಅಂತ ಬರ್ತದೆ, ಅದನ್ನು ಸೆಲೆಕ್ಟ್ ಮಾಡಿ. ಸೊ ಇಂಗ್ಲೀಷ್ ಈಸ್ ಕಾಮನ್ ಫಾರ್ ಆಲ್, ನೀವು ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿಬಿಟ್ರೆ ವೆಲ್ ಆ್ಯಂಡ್ ಗುಡ್, ಯಾಕಂದರೆ ಕನ್ನಡ ಅಂತ ಸೆಲೆಕ್ಟ್ ಮಾಡಿದರೆ ಕನ್ನಡದಲ್ಲಿ ಏನೋ ಹೇಳ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ, ಹೌದಾ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಎರಡು ಚಾಯ್ಸನ್ನು ಸೆಲೆಕ್ಟ್ ಮಾಡಬೇಕು, ಟೂ ಚಾಯ್ಸಸ್ ಯು ಹ್ಯಾವ್ ಟು ಸೆಲೆಕ್ಟ್. ಫಾರ್ ಎಕ್ಸಾಂಪಲ್, ಈಗ ಧಾರವಾಡ ಒಂದು, ಹುಬ್ಬಳ್ಳಿ ಒಂದು, ಸೊ ಉಡುಪಿ ಒಂದು, ಮೂಡುಬಿದಿರೆ ಒಂದು. ಸೊ ಈ ರೀತಿಯಾಗಿ ಎರಡು ಚಾಯ್ಸನ್ನು ಸೆಲೆಕ್ಟ್ ಮಾಡ್ಬೋದು. ಸೊ ಫಾದರ್ ಗಾರ್ಡಿಯನ್ ಆಕ್ಯುಪೇಷನ್ ಇಲ್ಲೇ ಬರ್ತದೆ, ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ತೋರಿಸ್ತದೆ ಅದು. ಸೊ ಮದರ್ ಫಾದರ್ ಗಾರ್ಡಿಯನ್ ಕ್ವಾಲಿಫಿಕೇಶನ್ ಕಾಣಿಸ್ತದೆ, ಇಲ್ಲಿ ಗ್ರ್ಯಾಜುಯೇಟ್, ಇಲ್ಲಿಟ್ರೇಟ್ ಅಂತ ಬರ್ತದೆ, ಅದನ್ನು ಸೆಲೆಕ್ಟ್ ಮಾಡಿ. ಸೊ ಮದರ್ ಗಾರ್ಡಿಯನ್ ಆಕ್ಯುಪೇಷನ್ ಅಂತ ಕಾಣಿಸ್ತದೆ, ಇದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಇದನ್ನು ಕ್ಲಿಕ್ ಮಾಡಿ, ಸೊ ಇದನ್ನು ಎಂಟರ್ ಮಾಡಿ, ಐ ಎಗ್ರಿ ಕೊಡಿ, ಸೊ ಸೇವ್ ಆ್ಯಂಡ್ ನೆಕ್ಸ್ಟನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಎಜುಕೇಷನ್ ಡೀಟೇಲ್ಸ್ ಅಂತ ಓಪನ್ ಆಗ್ತದೆ. ಇಲ್ಲಿ ಮೂರು ಎಜುಕೇಷನ್ ಡೀಟೇಲ್ಸ್ ಕೇಳ್ತಾರೆ, ಒಂದು ಟೆಂತ್, ಲೆವೆಂತ್, ಟ್ವೆಲ್ತ್. ಸೊ ಟೆಂತ್, ಲೆವೆಂತ್, ಟ್ವೆಲ್ತ್ ನಿಮ್ಮ ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರಬೇಕಷ್ಟೇ, ಇನ್ಫಾರ್ಮೇಷನ್ ಇರಬೇಕು. ಇದನ್ನು ಯಾವುದು ಅಪ್ಲೋಡ್ ಅಂತ ಕೇಳೋದಿಲ್ಲ, ಬಟ್ ಇನ್ಫಾರ್ಮೇಷನ್ ಶುಡ್ ಬಿ ದೇರ್. ಸೊ ಟೆಂತ್ ನೋಡಿ, ಈಗ ಪಾಸ್ಡು ಅಥವಾ ಅಪಿಯರಿಂಗ್ ಅಂತ ಬರ್ತದೆ, ಬಟ್ ಇಲ್ಲಿ ಕಂಪಲ್ಸರಿಯಾಗಿ ಎಲ್ಲರಿಗೂ ಕೂಡ ಪಾಸ್ಡ್ ಅಂತ ಬಂದುಬಿಡ್ತದೆ, ಹೌದಾ. ಯಾಕಂದರೆ ನೀವು ಟೆಂತ್ ಪಾಸ್ ಆದಮೇಲೆ ಟ್ವೆಲ್ತ್ ಬಂದಿರ್ತೀರಿ. ಸೊ ಪಾಸ್ಡ್ ಅಂತ ಬರ್ತದೆ. ಸೊ ಇಲ್ಲಿ ಇಯರ್ ಆಫ್ ಪಾಸಿಂಗ್ ಸೆಲೆಕ್ಟ್ ಮಾಡಿ, ಕ್ವಾಲಿಫೈ ಎಕ್ಸಾಮಿನೇಷನ್ ಆಟೋಮೆಟಿಕಲಿ ಬಂದುಬಿಟ್ಟಿರ್ತದೆ. ಪ್ಲೇಸ್ ಆಫ್ ಸ್ಕೂಲಿಂಗ್ ಸೆಲೆಕ್ಟ್ ಮಾಡಿ, ಇಲ್ಲಿ ಪ್ಲೇಸ್ ಬರೀರಿ. ಇಲ್ಲಿ ಎಲ್ಲದನ್ನು ಸೆಲೆಕ್ಟ್ ಮಾಡೋದಷ್ಟೇ, ನೀವು ಟೈಪ್ ಮಾಡುವಂಥದ್ದು ಏನೂ ಇಲ್ಲ, ಎಲ್ಲ ಡ್ರಾಪ್ ಡೌನ್ ಮೆನುವಲ್ಲಿ ಸೆಲೆಕ್ಟ್ ಮಾಡೋದು. ಟೈಪ್ ಆಫ್ ಸ್ಕೂಲ್ ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಸ್ಟೇಟ್, ಸ್ಟೇಟನ್ನು ಸೆಲೆಕ್ಟ್ ಮಾಡಿ, ಎಕ್ಸಾಮಿನೇಷನ್ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ, ಸ್ಕೂಲ್ ಬೋರ್ಡನ್ನು ಸೆಲೆಕ್ಟ್ ಮಾಡಿ, ಅದಾದಮೇಲೆ ಕಾಲೇಜ್ ಹೆಸರನ್ನು ಇಲ್ಲಿ ಟೈಪ್ ಮಾಡಬೇಕು. ಇಲ್ಲಿ ಟೈಪ್ ಮಾಡಿ, ಸೊ ಸ್ಕೂಲ್ ಕಾಲೇಜ್ ಪಿನ್ ಕೋಡನ್ನು ಇಲ್ಲಿ ಟೈಪ್ ಮಾಡಿ. ಟೈಪ್ ಮಾಡಿದ್ಮೇಲೆ ರೋಲ್ ನಂಬರ್ನ ಇಲ್ಲಿ ಟೈಪ್ ಮಾಡಿ, ನಿಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡಲ್ಲಿ ಇರುವಂತಹ ರೋಲ್ ನಂಬರ್, ರಿಜಿಸ್ಟರ್ ನಂಬರ್ ಯಾವುದಿದೆ ಅದನ್ನು ಎಂಟರ್ ಮಾಡಿ. ಸೊ ಇವು ಯಾವುದೇ ನಂಬರ್ ಆಗಲಿ, ನೀವು ನಿಮ್ಮ ಅಪ್ಲಿಕೇಶನ್ನು ಅಥವಾ ಸಾಫ್ಟ್ವೇರು ನಿಮ್ಮ ಇನ್ಫಾರ್ಮೇಷನನ್ನು ಇದರಿಂದ ಪಡ್ಕೊಳ್ಳೋದಿಲ್ಲ. ಇದು ಫಾರ್ ಓನ್ಲಿ ದೇರ್ ಕನ್ವೀನಿಯನ್ಸ್, ದೇ ಆರ್ ಟೇಕಿಂಗ್ ದಿಸ್ ಅಷ್ಟೇ. ಒಂದು ಫಾರ್ಮ್ಯಾಲಿಟಿಗೆ ತೊಗೋಬೇಕು, ತೊಗೊಳ್ತಾರೆ. ಸೊ ರಿಸಲ್ಟ್ ಮೋಡ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ, ಅದರಲ್ಲಿ ಏನು ಆಪ್ಷನ್ ಬರ್ತದೆ ನೋಡಿ, ಆಪ್ಷನ್ ಬಂದಿರೋದನ್ನು ಹಾಕಿ. ಸೊ ರಿಸಲ್ಟ್ ಮೋಡ್ ಅಂತ ಬಂದಾಗ ಇಲ್ಲಿ ಕೇಳೋದು ಅವರು ಸಿ ಜಿ ಪಿ ಆರ್ ಪರ್ಸೆಂಟೇಜ್ ಅಂತ ಕೇಳ್ತಾರೆ.
ನೀವೆಲ್ಲಾದರೂ ಪರ್ಸಂಟೇಜ್ ಅಂತ ಕ್ಲಿಕ್ ಮಾಡಿದರೆ ಕೆಳಗಡೆ ಟೋಟಲ್ ಮಾರ್ಕ್ಸು, ಅಪ್ಟೇಂಡ್ ಮಾರ್ಕ್ಸು ಈ ರೀತಿಯಾಗಿ ಬರ್ತಾ ಹೋಗ್ತದೆ. ರೈಟ್, ಸೊ ಅದನ್ನೆಲ್ಲ ಫಿಲ್ ಮಾಡಬೇಕು. ಇಲ್ಲಿ ಟೋಟಲ್ ಮಾರ್ಕ್ಸ್ ಎಷ್ಟು, ಅಪ್ಟೇಂಡ್ ಮಾರ್ಕ್ಸ್ ಎಷ್ಟು, ಪರ್ಸಂಟೇಜ್ ಆಟೋಮೆಟಿಕಲಿ ತಾನೇ ಕ್ಯಾಲ್ಕುಲೇಟ್ ಮಾಡಿಬಿಡ್ತದೆ. ಇದಾದಮೇಲೆ ಲೆವೆಂತ್ ಸ್ಟ್ಯಾಂಡರ್ಡ್, ಲೆವೆಂತ್ ಸ್ಟ್ಯಾಂಡರ್ಡ್ ನೋಡಿ ಇಲ್ಲಿ ಪಾಸ್ ಸ್ಟೇಟಸ್ ಅಂತ ಬರ್ತದೆ, ಇದನ್ನು ಕೂಡ ಪಾಸ್ಡ್ ಅಂತ ಹಾಕಬೇಕಾಗ್ತದೆ. ಸೊ ಇಯರ್ ಆಫ್ ಪಾಸಿಂಗ್ ಹಾಕಿ, ಕ್ವಾಲಿಫೈ ಎಕ್ಸಾಮಿನೇಷನ್ ಸೆಲೆಕ್ಟ್ ಮಾಡಿ, ಪ್ಲೇಸ್ ಆಫ್ ಸ್ಕೂಲಿಂಗ್, ಟೈಪ್ ಆಫ್ ಸ್ಕೂಲ್, ಕ್ವಾಲಿಫೈ ಎಕ್ಸಾಮಿನೇಷನ್ ಸ್ಟೇಟ್, ಕ್ವಾಲಿಫೈ ಎಕ್ಸಾಮಿನೇಷನ್ ಡಿಸ್ಟ್ರಿಕ್ಟ್, ಸ್ಕೂಲ್ ಬೋರ್ಡ್, ಇದನ್ನು ಟೈಪ್ ಮಾಡಬೇಕು. ಅವನ್ನೆಲ್ಲ ಸೆಲೆಕ್ಟ್ ಮಾಡಬೇಕು, ಇವನ್ನ ಎರಡು ಮಾತ್ರ ಟೈಪ್ ಮಾಡಬೇಕು. ಅದಾದಮೇಲೆ ರೋಲ್ ನಂಬರ್ನ ಟೈಪ್ ಮಾಡಬೇಕು. ಸೊ ರೋಲ್ ನಂಬರ್ ಯಾವ್ದು ಹಾಕಬೇಕು, ಯಾವುದಾದ್ರೂ ಹಾಕಿ. ಸೊ ನಿಮ್ಮ ರೋಲ್ ನಂಬರ್ 100 ಅಂತನಾದರೂ ಹಾಕ್ಬೋದು, 400 ಅಂತನಾದ್ರೂ ಹಾಕ್ಬೋದು, 500 ಅಂತನಾದ್ರೂ ಹಾಕಲಿ. ನಿಮ್ಮ ಕಾಲೇಜಲ್ಲಿ ಯಾವ ರೋಲ್ ನಂಬರ್ ಕೊಟ್ಟಿದ್ರೆ ಅದನ್ನು ಹಾಕಿ. ಈ ರೋಲ್ ನಂಬರಿಂದ ನಿಮ್ಮ ಯಾವುದೇ ಇನ್ಫಾರ್ಮೇಷನನ್ನು KE-ಅವರು NTA-ಅವರು ತೊಗೊಳ್ಳೋದಿಲ್ಲ. ಅದಕ್ಕೆ ಯಾವುದೇ ರೋಲ್ ನಂಬರ್ ಹಾಕಿ, ಯಾರಿಗೂ ಕೇಳೋದಕ್ಕೆ ಹೋಗಬೇಡಿ, ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ರಿಸಲ್ಟ್ ಮೋಡನ್ನು ಸೆಲೆಕ್ಟ್ ಮಾಡಿ. ಒನ್ಸ್ ಅಗೇನ್, ನೀವು ಇಲ್ಲಿ ಪರ್ಸಂಟೇಜ್ ಅಂತ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಪರ್ಸಂಟೇಜ್ ಆ್ಯಡ್ ಮಾಡೋದಕ್ಕೆ ಬೇರೆ ಬೇರೆ ಕಾಲಮ್ ಓಪನ್ ಆಗ್ತದೆ. ಅದರಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸು, ಅಪ್ಟೇಂಡ್ ಮಾರ್ಕ್ಸು ಇವನ್ನೆಲ್ಲ ಆ್ಯಡ್ ಮಾಡಿ. ಸೊ ಇಲ್ಲಿ CGP ಅಂತ ಆದರೆ ಅಲ್ಲಿ ಏನು ಆಪ್ಷನ್ ತೋರಿಸ್ತಾರೆ ಅದನ್ನು ಸೆಲೆಕ್ಟ್ ಮಾಡಿ. ಇನ್ನು 12th, ಇದು ಸ್ವಲ್ಪ ಇಂಪಾರ್ಟೆಂಟು. 12th ಅಂದರೆ ಈ ವರ್ಷ ನೀವು ಕಲಿತಾ ಇರುವಂಥದ್ದು ಅಥವಾ ಪಾಸ್ ಆಗಿರುವಂಥದ್ದು. ಸೊ ಇಲ್ಲಿ ಪಾಸ್ ಸ್ಟೇಟಸ್ ಇಲ್ಲಿ ಎರಡು ಬರ್ತದೆ, ಒಂದು ಪಾಸ್ಡ್ ಅಂತ ಬರ್ತದೆ, ಇಲ್ಲ ಅಪಿಯರಿಂಗ್ ಅಂತ ಬರ್ತದೆ. ಅಪಿಯರಿಂಗ್ ಅಂತ ಬಂದುಬಿಟ್ರೆ ಕ್ವಾಲಿಫೈ ಎಕ್ಸಾಮಿನೇಷನ್ ಕೋಡ್ ಏನಿದೆ ಇಲ್ಲಿ, ಕ್ವಾಲಿಫೈ ಎಕ್ಸಾಮಿನೇಷನ್ ಕೋಡ್ ಇಲ್ಲಿ ಬರುವಂಥದ್ದು. ಸೊ ಇಲ್ಲಿ ಕೋಡ್ 1 ಅಂತಲೇ ತೋರಿಸ್ತದೆ. ಪಾಸ್ಡ್ ಅಂತ ಬರೆದುಬಿಟ್ರೆ ಕೋಡ್ 2-7 ಬರ್ತದೆ. ಸೊ ನಾನು ಹೇಳಿರೋ ಹಾಗೆ ಕರ್ನಾಟಕದ PU ಬೋರ್ಡ್ ಇದ್ದರೆ 3 ಹಾಕಿ, CBSE ICSE ರಿಪೀಟರ್ ಆಗಿದ್ದರೆ 2 ಅಂತ ಹಾಕಿ, ಫ್ರೆಷರ್ ಅಂತೂ ಕೋಡ್ 1 ಬರ್ತದೆ. ಸೊ ಇಲ್ಲಿ 2 ಬರಲಿ 3 ಹಾಕಿದರೆ, 3 ಬರಲಿ 2 ಹಾಕಿದರೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ಲೇಸ್ ಆಫ್ ಸ್ಕೂಲ್ ಸೆಲೆಕ್ಟ್ ಮಾಡಿ, ಟೈಪ್ ಆಫ್ ಸ್ಕೂಲು, ಕ್ವಾಲಿಫೈ ಎಕ್ಸಾಮಿನೇಷನ್ ಸ್ಟೇಟು, ಕ್ವಾಲಿಫೈ ಎಕ್ಸಾಮಿನೇಷನ್ ಡಿಸ್ಟ್ರಿಕ್ಟು, ಸ್ಕೂಲ್ ಬೋರ್ಡ್ ಹಾಕಿ ಇಲ್ಲಿ ಟೈಪ್ ಮಾಡಿ. ಇದನ್ನು ಟೈಪ್ ಮಾಡಬೇಕು, ರೋಲ್ ನಂಬರ್ನ ಟೈಪ್ ಮಾಡಿ. ಸೊ ಇಲ್ಲಿ ಟೈಪ್ ಮಾಡಿ, ಇಲ್ಲಿ ರೋಲ್ ನಂಬರ್ ಪಾಸ್ಔಟ್ ಆದವರಿಗಂತೂ 6 ಬರ್ತದೆ. ಯಾರು ಫ್ರೆಷರ್ ಇದ್ದೀರಿ ಈ ನಂಬರ್ನ ಆ್ಯಡ್ ಮಾಡಿ. ನೀವೇನು ರಿಜಿಸ್ಟರ್ ನಂಬರ್ KE-ಅಲ್ಲಿ ಆ್ಯಡ್ ಮಾಡಿದರೆ ಆ ನಂಬರ್ ಹಾಕಿ, 2023JJ0354 ಈ ರೀತಿಯಾಗಿ, SSAN ಈ ರೀತಿ ನಂಬರ್ ಏನಿತ್ತಿತ್ತು. ಸೊ ಅದನ್ನು ಎಂಟರ್ ಮಾಡಿ. ಸೊ ಇದನ್ನು ಇಲ್ಲಿ ಹಾಕಿಬಿಟ್ಟು, ಸೊ ಐ ಎಗ್ರಿ, ಸೇವ್ ಆ್ಯಂಡ್ ನೆಕ್ಸ್ಟ್, ಗೋ ಟು ದ ನೆಕ್ಸ್ಟ್ ಪೇಜ್. ಸೊ ನೆಕ್ಸ್ಟ್ ಪೇಜ್ ಹೋದ ತಕ್ಷಣ ಸಿ ಇದರ ಸಾರಿ ಇಲ್ಲೇನು ನಿಮಗೆ ಇಲ್ಲಿ ಬರ್ತದೆ, ಇಲ್ಲಿ ಕಾಲೇಜ್ ಸ್ಕೂಲ್ ಕೋಡ್ ಇದನ್ನು ಇನ್ನೊಂದು ಸಾರಿ ತೋರಿಸ್ತಾ ಇದ್ದೀನಿ ನಾನು. ಇದನ್ನು ನೆಕ್ಸ್ಟ್ ಪೇಜ್ ಬರ್ತದೆ ಇದು. ಸೊ ಇದರ ಕೆಳಗಡೆ ಆಪ್ಷನ್ ಈ ರೀತಿ ಬರ್ತದೆ ನಿಮಗೆ, ಪಾಸ್ಡ್ ಅಂತ ಹಾಕಿದರೆ, ಪಾಸ್ಡ್ ಅಂತ ಹಾಕಿದರೆ ಈ ರೀತಿ ಆಪ್ಷನ್ ಬರ್ತದೆ. ಎಲ್ಲಿ ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ, ಇಲ್ಲಿ ಪಾಸ್ಡ್ ಅಂತ ನೀವು ಹಾಕಿಬಿಟ್ರೆ ಕ್ವಾಲಿಫೈ ಎಕ್ಸಾಮಿನೇಷನ್ ಕೋಡ್ 2-7 ಯಾವುದು ಅಪ್ಲಿಕೇಬಲ್ ಆಗ್ತದೆ ಸೆಲೆಕ್ಟ್ ಮಾಡ್ತೀರಿ. ಮಾಡಿದ ಮೇಲೆ ಕೆಳಗಡೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಇದರಲ್ಲಿ ನಿಮಗೆ ಪರ್ಸಂಟೇಜ್ ಅಂತ ಕ್ಲಿಕ್ ಮಾಡಿದ್ಮೇಲೆ, ಸೊ ರೋಲ್ ನಂಬರ್ ನೋಡಿ ಹಾಕ್ತಾರೆ ಈ ರೀತಿ ಬರ್ತದೆ ಇಲ್ಲಿ. ಸೊ ಪರ್ಸಂಟೇಜನ್ನು ಕ್ಲಿಕ್ ಮಾಡಿದ್ಮೇಲೆ ಟೋಟಲ್ ಮಾರ್ಕ್ಸ್ ಕೇಳ್ತಾರೆ, ಅದನ್ನು ಎಂಟ್ರ್ ಮಾಡಿ, ಅಪ್ಟೇಂಡ್ ಮಾರ್ಕ್ಸ್ ಎಂಟ್ರ್ ಮಾಡಿ, ಪರ್ಸಂಟೇಜ್ ಎಂಟ್ರಿ ಮಾಡಿ. ಅದಾದಮೇಲೆ ಇಂಗ್ಲೀಷ್, ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇದಕ್ಕೆ 50% ಮಾರ್ಕ್ಸ್ ಬಿದ್ದಿರಬೇಕು. ಆದರೂ ನಾನು ಇರಲಿ ಒಂದು ಚೆಕ್ ಮಾಡೋಣ ಅಂಥೇಳಿ ಎಲ್ಲದಕ್ಕೂ 35 ಅಂತ ಹಾಕ್ಕೊಂಡು ಸಬ್ಮಿಟ್ ಮಾಡಿದೆ. ನಾನು ಅಂದ್ಕೊಂಡಿದ್ದೆ ಇದು ತೊಗೊಳ್ಳೋದಿಲ್ಲ ಅಂಥೇಳಿ, ಬಟ್ ಇದು ತೊಗೊಳ್ತು. ಅದಕ್ಕೆ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಕರೆಕ್ಟಾಗಿ 4 ಸಬ್ಜೆಕ್ಟ್ ಮಾರ್ಕ್ಸ್ ಎಂಟರ್ ಮಾಡಿ. ಸೊ ಇದು ಟೋಟಲ್ ಮಾರ್ಕ್ಸ್ ಎಂಟರ್ ಮಾಡಿ, ಇಲ್ಲಿ ಅಪ್ಟೇಂಡ್ ಮಾರ್ಕ್ಸ್ ಎಂಟರ್ ಮಾಡಿ. ಎಂಟರ್ ಮಾಡಿದ್ಮೇಲೆ ಈ ರೀತಿಯಾಗಿ ಕ್ಯಾಪ್ಚಾವನ್ನು ಎಂಟರ್ ಮಾಡ್ತೀರಿ. ಎಂಟರ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಐ ಎಗ್ರಿ ಕ್ಲಿಕ್ ಮಾಡಿ. ಸೊ ಸೇವ್ ಆ್ಯಂಡ್ ನೆಕ್ಸ್ಟನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ, ಎಡಿಷ್ನಲ್ ಡೀಟೇಲ್ಸ್. ಇದು ಕೂಡ ಭಾಳ ಸಿಂಪಲ್ ಇದೆ. ಎಡಿಷ್ನಲ್ ಡೀಟೇಲ್ಸ್ ಅಂತಂದರೆ, ಆರ್ ಯುವರ್ ಟ್ವಿನ್ ಆ್ಯಂಡ್ ಬೋತ್ ಅಪಿಯರಿಂಗ್ ಫಾರ್ ನೀಟ್ ಯು 2024 ಅಂತ ಇರ್ತದೆ. ಇಫ್ ಯು ಆರ್ ಎಸ್, ನಿಮಗೆ ಒಬ್ಬ ಟ್ವಿನ್ ಬ್ರದರ್ ಸಿಸ್ಟರ್ ಇದ್ದುಬಿಟ್ಟು ಅವರು ಎಕ್ಸಾಮ್ ಬರಿತಾ ಇದ್ದಾರೆ, ನೀವು ಬರಿತಾ ಇದ್ದಾರೆ ಅಂದರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಿ. ರೈಟ್, ಸೊ ಅದಾದಮೇಲೆ, ಸೊ ಡಿಡ್ ಯು ಎವರ್ ಅಪಿಯರ್ ಇನ್ ನೀಟ್ ಯು ಜಿ ಎಕ್ಸಾಮಿನೇಷನ್ ಅಂತ ಬರ್ತದೆ, ಎಸ್ ಆರ್ ನೋ. ಎಸ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ, ಅಂದರೆ ಈ ರೀತಿ ಒಂದು ಟ್ಯಾಬ್ ಓಪನ್ ಆಗ್ತದೆ, ನಂಬರ್ ಆಫ್ ಪ್ರೀವಿಯಸ್ ಅಟೆಂಪ್ಟ್ಸ್ ಅಂತೇಳಿ. ಇಲ್ಲಿ 2-1-3 ಅನ್ನೋದು ಹಾಕಿ, ಇಲ್ಲಿ ನೋ ಅಂತ ಕೊಟ್ಟುಬಿಟ್ರೆ ಯಾವುದೇ ಈ ಪೇಜ್ ಓಪನ್ ಆಗೋದಿಲ್ಲ. ನೆಕ್ಸ್ಟ್ ಈ ಕ್ಯಾಪ್ಚಾವನ್ನು ಎಂಟರ್ ಮಾಡಿ, ಎಗ್ರಿ ಅಂತ ಕೊಡಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಗೋ ಟು ದ ನೆಕ್ಸ್ಟ್ ಪೇಜ್. ಇದು ಡಾಕ್ಯುಮೆಂಟ್ ಅಪ್ಲೋಡ್ ಪೇಜ್. ನೋಡಿ, 4 ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡೋದು. ಇನ್ನೇನಾದರೂ ಸಿಟಿಜನ್ಶಿಪ್ ಇರಬೇಕು ಅಥವಾ NRI ಇದ್ದರೆ ಮಾತ್ರ ಕೇಳ್ತದೆ ಹೊರತು 5, ಇಲ್ಲ ಅಂದರೆ ಇವು 4. ಇವು 4 ನೋಡಿ, ಪಾಸ್ಪೋರ್ಟ್ ಸೈಜ್, ಸಿಗ್ನೇಚರ್, ಫೋಟೋ, ಪೋಸ್ಟ್ ಕಾರ್ಡ್ ಸೈಜ್, ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್, ಆಲ್ ದ 10 ಫಿಂಗರ್ಸ್. ಇದು 10-200 KB, 4-30. ಸೊ 10-200 ಆ್ಯಂಡ್ 4-30 ಇವೆಲ್ಲವದು JPG ಫಾರ್ಮ್ಯಾಟಲ್ಲೇ ಇರಬೇಕು. ಅಂದರೆ ನೋ PDF, ರಿಮೆಂಬರ್, PDF ಅಲ್ಲಿ ಇರೋ ಹಾಗಿಲ್ಲ.
ಸೊ ಅದಾದಮೇಲೆ ಇಲ್ಲಿ ಚೂಸ್ ಫೈಲ್ ಅಂತ ಮಾಡಿ, ಸೊ ಅದನ್ನು ಸೆಲೆಕ್ಟ್ ಮಾಡಿ ಇವೆಲ್ಲ ಅಪ್ಲೋಡ್ ಮಾಡಿ ಇಲ್ಲಿ ಗೋ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ ನಿಮಗೆ. ಸೊ ಇದು ರಿವ್ಯೂ ಅಪ್ಲಿಕೇಶನ್ ಫಾರ್ಮ್ ಅಂತೇಳಿ. ರಿವ್ಯೂ ಅಪ್ಲಿಕೇಶನ್ ಫಾರ್ಮ್ ಈ ರೀತಿಯಾಗಿ ಓಪನ್ ಆಗ್ತದೆ. ಇದರಲ್ಲಿ ಇಲ್ಲಿ ನಿಮಗೇನಾದರೂ ಯುವರ್ ಮೊಬೈಲ್ ನಂಬರ್ ಶುಡ್ ಬಿ ವೆರಿಫೈಡ್ ಅಂತ ಇದ್ದರೆ ಅದರ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ನ ವೆರಿಫೈ ಮಾಡ್ಕೊಂಡ್ಬಿಡಿ. ಒಂದು OTP ಬರುತ್ತೆ, ಎಂಟರ್ ಮಾಡಿದರೆ ಮುಗೀತು. ಸೊ ಇದರ ಕೆಳಗಡೆ ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನು, ಪ್ರೆಸೆಂಟು, ಪರ್ಮನೆಂಟ್ ಅಡ್ರೆಸ್ಸು, ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ಸು, ಸೊ ಅದರ ಡೀಟೇಲ್ಸು, ದೆನ್ ಕ್ವಾಲಿಫೈಯಿಂಗ್ ಕೋರ್ಸ್ ಆಗಿರ್ಬೋದು, ಇವೆಲ್ಲ ಇನ್ಫಾರ್ಮೇಷನ್ ಇದ್ರ ಕೆಳಗೆ ಕೊಟ್ಟಿರ್ತಾರೆ. ಈ ರೀತಿಯಾಗಿ ಇದ್ರ ಕೆಳಗೆ ಕೊಡ್ತಾ ಹೋಗ್ತಾರೆ. ಕೆಳಗಡೆ ಫೈನಲ್ ಆ್ಯಂಡ್ ಸಬ್ಮಿಟ್ ಅಂತ ಇದೆ. ಸೊ ನಿಮಗೇನಾದರೂ ಚೇಂಜ್ ಮಾಡ್ಕೊಳ್ಬೇಕು ಅಂತ ಇದ್ದರೆ ಬ್ಯಾಕನ್ನು ಕ್ಲಿಕ್ ಮಾಡಿ, ಎಲ್ಲ ಕರೆಕ್ಟ್ ಇದೆ ಅಂತ ಇದ್ದರೆ ಫೈನಲ್ ಸಬ್ಮಿಟನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ, ಅಂದರೆ ಪಾಪಪ್ ಬರ್ತದೆ. ಸೊ ಇದರಲ್ಲಿ ಕೇಳ್ತಾರೆ ಯಾವ್ಯಾವುದು ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಂಡಿದ್ದೀರಿ ಅಂತ. ಸೊ ಚೆಕ್ ಮಾಡ್ಕೊಂಡಿಲ್ಲ ಅಂದರೆ ಬ್ಯಾಕ್ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ, ಅಂದರೆ ಸರಿ ಮಾಡ್ಕೊಂಡು ಬನ್ನಿ. ಇಲ್ಲ ಇದನ್ನೆಲ್ಲ ಸೆಲೆಕ್ಟ್ ಮಾಡಿ, ಇದನ್ನೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಎಸ್ ಫೈನಲ್ ಸಬ್ಮಿಟ್ ಅಂತ ಕೊಡಿ. ಫೈನಲ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪಾಪಪ್ ಮೆಸೇಜ್ ಬರ್ತದೆ, ಯುವರ್ ಅಪ್ಲಿಕೇಶನ್ ಫೈನಲ್ ಸಬ್ಮಿಟ್ ಸಕ್ಸಸ್ಫುಲಿ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಪೇಜ್ ಓಪನ್ ಆಗ್ತದೆ, ಪೇಮೆಂಟ್ ಪೇಜ್. ಪೇಮೆಂಟ್ ಪೇಜಲ್ಲಿ ನೋಡಿ, ನಾನು ಜನರಲ್ ಮೆರಿಟ್ ಅಂತ ಹಾಕಿರೋದಕ್ಕೆ 1700 ಬಂದುಬಿಟ್ಟಿದೆ. ಸೊ ಪೇ ನೌ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ ಬಂತು. ಇಲ್ಲಿ ನಿಮಗೆ 4 ಆಪ್ಷನನ್ನು ಕ್ಲಿಕ್ ಮಾಡಿ ತೋರಿಸ್ತೀನಿ. ಮೊದಲನೇದು SBI ಇಪೇ ಅಂತ ಕ್ಲಿಕ್ ಮಾಡಿ, ಈ ರೀತಿ ಒಂದು ಆಪ್ಷನ್ ಬರ್ತದೆ, ನೆಟ್ ಬ್ಯಾಂಕಿಂಗ್, ಅದರ್ ಬ್ಯಾಂಕಿಂಗ್, ಸ್ಟೇಟ್ ಬ್ಯಾಂಕ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಂತ. ಹೌದಾ? ಒಂದೊಮ್ಮೆ HDFC ಕ್ಲಿಕ್ ಮಾಡಿ, ಸೊ ಈ ರೀತಿ ಪೇಜ್ ಓಪನ್ ಆಗ್ತದೆ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI. ನನ್ನ ಸಜೆಷನ್ ಏನಂದರೆ UPI ಇದೆ, UPI ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ QR ಕೋಡ್ ಬರ್ತದೆ. ಸೊ ಇಟ್ ಈಸ್ ಅ ಬೆಟರ್ ಆಪ್ಷನ್ ಟು ಸೆಲೆಕ್ಟ್, ಇಸ್ ಅ ಬೆಟರ್ ಆಪ್ಷನ್ ಟು ಸೆಲೆಕ್ಟ್. ಇಲ್ಲ ಅಂದರೆ ನಿಮ್ಮ ಹತ್ರ ಕಾರ್ಡ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ದಿಸ್ ಕೆನರಾನು ಕೂಡ ತೋರಿಸ್ತೀನಿ. ಕೆನರಾ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇವ್ರದ್ದು ಅಷ್ಟೇ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI, QR. ಇಲ್ಲೂ ಕೂಡ ನೀವು ಡೈರೆಕ್ಟಾಗಿ QR ಕೋಡನ್ನು ಯೂಸ್ ಮಾಡ್ಬೋದು, ಬಿಲ್ಡೆಕ್ಸ್ ಥ್ರೂ ನೀವು ಇದನ್ನು ಪೇ ಮಾಡ್ಬೋದು. ಇನ್ನೂ ಸರ್ ನನಗೆ ICICI ಇದೆ, ಏನು ಮಾಡಲಿ? ICICI ಇದ್ರೆ ಅದನ್ನು ಕ್ಲಿಕ್ ಮಾಡಿ, ಯಾವ್ದು ಬೇಕಾದ್ರೂ ಕ್ಲಿಕ್ ಮಾಡಿ. ICICI ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ಆಪ್ಷನ್ ಬರ್ತದೆ ನೋಡಿ. ಸೊ ಇಲ್ಲೂ ಅಷ್ಟೇ, ನೆಟ್ ಬ್ಯಾಂಕಿಂಗ್ ಇದೆ, UPI ಇದೆ, ಕಾರ್ಡ್ ಇದೆ, ಯಾವ್ದು ಬೇಕಾದ್ರೂ ಕ್ಲಿಕ್ ಮಾಡಿ. UPI ಕಲೆಕ್ಟ್ ಮಾಡಿ ಇದನ್ನು ಫೋನ್ಪೇ ಆ್ಯಂಡ್ ಗೂಗಲ್ ಪೇ ಥ್ರೂ QR ಕೋಡ್ ಯೂಸ್ ಮಾಡಿ ಕೂಡ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಇಷ್ಟು ಬಂದ ಮೇಲೆ, ಪೇ ಮಾಡಿದ ಮೇಲೆ ಇಲ್ಲಿ ಫೈನಲ್ ಆಗಿ ಫೈನಲ್ ಅಪ್ಲಿಕೇಶನ್ ಅಂತ ಬರ್ಬೋದು, ನಾನು ನೋಡಿಲ್ಲ, ಫೈನಲ್ ಅಪ್ಲಿಕೇಶನ್ ಅಂತ ಬರ್ಬೋದು. ಅದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಒಂದು 3-4 ಕಾಪಿಯನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂದರೆ email ID ಕರೆಕ್ಟಾಗಿ ಇಟ್ಕೊಳ್ಳಿ, ಮೊಬೈಲ್ ನಂಬರ್, ಅಪ್ಲಿಕೇಶನ್ ನಂಬರ್ ಆ್ಯಂಡ್ ಪಾಸ್ವರ್ಡ್. ಇದಿಷ್ಟು ಕರೆಕ್ಟಾಗಿ ಇಟ್ಕೋಬೇಕು ನೀವು, ರೈಟ್? ಸೊ ಇದಿಷ್ಟು ಇವತ್ತಿನ ವಿಡಿಯೋ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ನಿಮಗೇನಾದರೂ ಪರ್ಸ್ನಲ್ ಗೈಡೆನ್ಸ್ ಬೇಕು ಅಂದರೆ ಜಾಯ್ನ್ ಆಗ್ಬೋದು. ಸೊ ಆಲ್ರೆಡಿ ಸಾರಥಿ ಮತ್ತು ಸಾರಥಿ ಪ್ಲಸ್ ಬ್ಯಾಚಲ್ ಇರೋರು ಇದನ್ನು ನೋಡ್ತಾ ಇದ್ದರೆ ಡೆಫಿನೆಟ್ಲಿ ಮೈ ಹೆಲ್ಪ್ ವಿಲ್ ಬಿ ದೇರ್ ವಿತ್ ಯು ಆಲ್ವೇಸ್. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.